ನಾಪ್ತೋಲ್ ಕನ್ನಡದಿಂದ ಅರ್ಪಿಸುತ್ತಿದ್ದೇವೆ ಟೂ ಇನ್ ಒನ್ ಪೂರಿ ಮತ್ತೆ ಕರ್ಜಿಕ ಮೇಕರ್ನ. ಇನ್ಮೇಲೆ ಪೂರಿ ಇರ್ಬೋದು, ಕರ್ಜಿಕ ಇರ್ಬೋದು, ಸೆಕೆಂಡ್ಗಳಲ್ಲಿ ನೀವು ಆರಾಮಾಗಿ ಬೇಗ ಬೇಗ ಮಾಡಬಹುದು. ಬರೀ ಪೂರಿ ಅಂತ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಪೂರಿಗಳನ್ನು ಮಾಡ್ಬೋದು. ಕರ್ಜಿಕಾಯಿ ಕೂಡ ನೀವು ಬೇರೆ ಬೇರೆ ರೀತಿಯಾದಂಥ ಒಂದು ಕರ್ಜಿಕಾಯಿಗಳನ್ನು ನೀವು ಮಾಡ್ಬೋದು. ಸ್ವೀಟ್ ಹಾಕಿ, ಬೇರೆ ಬೇರೆ ಏನು ಬೇಕೋ ಗುಲ್ಕನ್ ಬೇಕಾ ಅದನ್ನು ಹಾಕಿ, ಸೊ ಬೇರೆ ರೀತಿಯಾದಂಥ ಒಂದು ಕರ್ಜಿಕಾಯಿಗಳನ್ನು ಮಾಡಬಹುದು. ಹಬ್ಬ ಬರ್ತಾ ಇದೆ, ಅದೇ ಕರ್ಜಿಕಾಯಿ ಮಾಡಿ ಬೋರ್ ಆಗಿದ್ರೆ ಸ್ಟಫ್ಗಳನ್ನು ನೀವು ಚೇಂಜ್ ಮಾಡ್ತಾ ಇರಿ. ಚೇಂಜ್ ಮಾಡ್ತಾ 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 ಬೇರೆ ರೀತಿಯಾದಂಥ ಕರ್ಜಿಕಾಯಿಗಳನ್ನು ಮಾಡಬಹುದು. ಅದಷ್ಟೇ ಅಲ್ಲ, ನೀವು ಪೂರಿ ಏನಾದರೂ ಮಾಡ್ತೀರಿ ಅಂತಂದ್ರೆ ಎಷ್ಟೊಂದು ಕಷ್ಟಪಡ್ತೀರಲ್ವಾ, ಸೊ ಈ ರೀತಿಯಾಗಿ ಕಷ್ಟಪಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಅದ್ರ ಜೊತೆಗೆ ವಿಶೇಷವಾಗಿ ನೀವು ಸ್ಟಫ್ ಮಾಡುವಂತ ಒಂದು ಪೂರಿ ಕೂಡ ನೀವು ಮಾಡಬಹುದು. ಹೇಗೆ ಅಂತಂದ್ರೆ, ಸ್ಟಫ್ ನ ನೀವು ಸಪರೇಟ್ ಇಟ್ಕೊಂಡು ಅದ್ರೊಳಗಡೆ ಹಾಕಿ ಸೊ ಮಾಡುವಂಥದ್ದು. ಏನಾಗುತ್ತೆ ಅಂತಂದ್ರೆ, ಅಲ್ಲಿರುವಂತ ಸ್ಟಫ್ ಇದು ಹೊರಗಡೆ ಬರೋದಿಲ್ಲ, ಒಂದೊಳ್ಳೆ ಶೇಪ್ ಅಲ್ಲಿ ಇರುತ್ತೆ, ಜೊತೆಗೆ ಕೈಗೆ ಏನು ಕೂಡ ಆಗೋದಿಲ್ಲ, ಸ್ವಚ್ಛತೆಯನ್ನ ಕಾಪಾಡಬಹುದು, ಶುಚಿತ್ವ ಅನ್ನೋದು ಹಾಗೆ ಇರುತ್ತೆ. ಸ್ಟಫ್ ಪೂರಿ ಬೇಕಾ, ನಾರ್ಮಲ್ ಆದಂತ ಪೂರಿ ಬೇಕಾ, ಅಕಸ್ಮಾತ್ ಕರ್ಜಿಕಾಯಿ ಬೇಕಾ, ಎಲ್ಲವನ್ನ ಮಾಡಿ ರುಚಿಯಾಗಿ ಮಾಡಿ ಶುಚಿಯಾಗಿ ಮಾಡಿ ಟೂ ಇನ್ ಒನ್ ಪೂರಿ ಮತ್ತೆ ಕರ್ಜಿಕಾಯಿ ಮೇಕರ್ ನ ನಾವು ಕೊಡ್ತಾ ಇದೀವಿ. ಇನ್ಮೇಲೆ ಪ್ರತಿನಿತ್ಯ ಡಿಫ್ರೆಂಟ್ ಆಗಿ ನೀವು ಈ ರೀತಿಯಾದಂತಹ ಖಾದ್ಯಗಳನ್ನು ತಯಾರಿಸಬಹುದು. ಬ್ಲೂ ಬೇಕಾ, ಯೆಲ್ಲೋ ಬೇಕಾ, ವೈಟ್ ಬೇಕಾ, ಗ್ರೀನ್ ಬೇಕಾ, ನಾಲ್ಕು ಬಣ್ಣಗಳಲ್ಲಿ ಸಿಗ್ತಾ ಇದೆ. ಹಾಗಾಗಿ ಈ ಕೂಡಲೇ ಆರ್ಡರ್ ಮಾಡಿ. ಲೈಫ್ ನ ಈಸಿ ಮಾಡೋದೇ ನಾಪ್ತೋಲ್ ಕನ್ನಡ. ಸ್ವಾಗತ, ಸುಸ್ವಾಗತ. ಇವತ್ತು ತಿಂಡಿ ತಿನಿಸು ಮಾಡಬೇಕು. ಏನಂತಂದ್ರೆ 399ಕ್ಕೆ ನಾವು ಕೊಡ್ತಾ ಇದೀವಿ ಟೂ ಇನ್ ಒನ್ ಪೂರಿ ಮತ್ತೆ ಕರ್ಜಿಕಾ ಮೇಕರ್ ನಿಮ್ಮ ಮನೆಗೆ ಬರೋದಕ್ಕೆ ರೆಡಿಯಾಗಿದೆ. ಇಲ್ಲಿ ಮುಖ್ಯವಾಗಿ ನಾಲ್ಕು ನಾಲ್ಕು ಬಣ್ಣಗಳು ಸಿಗ್ತಾ ಇದೆ. ಯಾವ ಬಣ್ಣ ಬೇಕು ಆಯ್ಕೆ ಮಾಡಿ, ಬಟ್ ಪೂರಿ ಕರ್ಜಿಕಾಯಿ ಅದೇ ಬಣ್ಣ ಇರುತ್ತೆ, ಯಾವ್ದು ಬರ್ತೀರ ಅದನ್ನೇ. ಕರ್ಜಿಕಾಯಿ ಯಾವ ತರ ಮಾಡ್ಬೇಕು? ಈಸಿಯಾಗಿ ಫಸ್ಟ್ ಪೂರಿ ಮಾಡಬೇಕು, ಆಮೇಲೆ ನೆಕ್ಸ್ಟ್ ನೀವು ನೋಡಿದ್ರಂತ ಕಂಪಾರ್ಟ್ಮೆಂಟ್ ಅಲ್ಲಿ ಕರ್ಜಿಕಾಯಿ ಮೇಕರ್ ಸ್ಟಫ್ ಮಾಡಿ ಆಮೇಲೆ ಈಸಿಯಾಗಿ ಜಸ್ಟ್ ಒಂದು ಪ್ರೆಸ್, ಒಂದು ಪ್ರೆಸ್ ಮಾಡಿದ್ರಂತೆ ಪರ್ಫೆಕ್ಟ್ ಶೇಪ್, ಪರ್ಫೆಕ್ಟ್ ಸೈಜ್ ಎಲ್ಲ ಬರುತ್ತೆ. ಹೌದು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾರ್ಮಲಾಗಿ ಈ ತರ ಮಾಡಿದ್ರೆ ಆಗದೇ ಇಲ್ಲ, ಬೇರೆ ಬೇರೆ ಸೈಜಸ್ ಎಲ್ಲ ಆಗುತ್ತೆ, ಕಷ್ಟಪಟ್ಟು ಮಾಡ್ಬೇಕು, ಕೆಳಗಡೆ ಎಲ್ಲ ಕುತ್ಕೋಬೇಕಾಗುತ್ತೆ. ಆದ್ರೆ ಈಗ ಈಸಿಲಿ ಮಾಡ್ಬೋದು ಅಲ್ವಾ ಪದ್ಮ ಅವರೇ? ಖಂಡಿತವಾಗ್ಲೂ. ಈಗ 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕರ್ಜಿಕಾಯಿ ಮೇಕರ್ ನಿಮ್ಗೋಸ್ಕರ ಬರ್ತದೆ. ಪೂರಿ ಕೂಡ ನೀವು ಆರಾಮಾಗಿ ಮಾಡ್ಬೋದು, 399 ರೂಪಾಯಿಗೆ ಮಾತ್ರ ನಿಮ್ಗೋಸ್ಕರ. ನಾಪ್ತೋಲ್ ಕನ್ನಡದಲ್ಲಿ ಈ ರೀತಿವಾದಂತ ಒಂದು ಎಟ್ ಎ ಟೈಮ್ ಪೂರಿ ಇನ್ನು ಕರ್ಜಿಕಾಯಿ ಮಾಡುವುದು ಟ್ರೆಡಿಷನಲ್. ಅಯ್ಯೋ ನೋಡಿ, ಖಂಡಿತವಾಗ್ಲು. ಬಟ್ ಈಗ ನೀವು ನೋಡಿದ್ರಂತೆ ಈ ಪೂರಿನ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರಂತೆ ಜಸ್ಟ್ ಒಂದು ಪ್ರೆಸ್ ಅಲ್ಲಿ ಆರಾಮಾಗಿ ಪೂರಿ ಎಲ್ಲ ಕೂಡ ಬರ್ತಾ ಇದೆ. ಪರ್ಫೆಕ್ಟ್ ಆದಂತ ರೌಂಡ್ ರೌಂಡ್ ಶೇಪ್ ಅಲ್ಲಿ ಪೂರಿ ಎಲ್ಲ ಕೂಡ ಮಾಡ್ಬೇಕಂದ್ರೆ ನಿಮಗೋಸ್ಕರ ಈ ರೀತಿವಾದಂತ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಎಲ್ಲ ಕೂಡ ಇದೆ. ಜಸ್ಟ್ ಈ ಪೂರಿನ ನೀವು ಈ ರೀತಿಯಾಗಿ ತಗಿಸ್ಬೇಕು, ತಕ್ಷಣ ಆರಾಮಾಗಿ ಫ್ರೈ ಎಲ್ಲ ಕೂಡ ಮಾಡಕ್ಕೆ ಚೆನ್ನಾಗಿರುತ್ತೆ. ನಾಪ್ತೋಲ್ ಕನ್ನಡದಲ್ಲೇ ನಾವು ನಿಮಗೋಸ್ಕರ ಸಾಧ್ಯಪಡಿಸ್ತಾ ಇದೆ ಈ ರೀತಿವಾದಂತ ಪೂರಿ ಮೇಕರ್, ಪ್ಲಸ್ ನಿಮಗೋಸ್ಕರ ಕರ್ಜಿಕಾಯಿ ಮೇಕರ್ ಇದೆ. ಎಕ್ಸಾಂಪಲ್ ನಾವು ನೋಡಿದ್ರಂತೆ ಹೀಗೆ ನೋಡಿ, ಶೇಪ್ ಸೈಜ್ ಪರ್ಫೆಕ್ಟ್ ಆದಂತ ಒಂದು ಶೇಪ್ ಸೈಜ್ ಅಲ್ಲೇ ಬರ್ತಾ ಇದೆ ರೆಗ್ಯುಲರ್ ಪದ್ಧತಿಯಲ್ಲಿ. ಸೋನಾಲಿ ಅವರೇ, ನಾರ್ಮಲ್ ಆದಂತ ಒಂದು ಪ್ರಾಡಕ್ಟ್ ನಮ್ಗೆ ಮಾರ್ಕೆಟ್ ಅಲ್ಲಿ ನೋಡಿದ್ರಂತೆ ರೆಗ್ಯುಲರ್ ಪೂರಿ ರೆಗ್ಯುಲರ್ ಕರ್ಜಿಕಾಯಿ ಮಾಡ್ಬೇಕಂತೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ. ಅಂಡ್ ಆ ಕರ್ಜಿಕಾಯಿ ಮೇಕರ್ ಯೂಶುವಲಿ ಎಲ್ಲರೂ ಮನೆಯಲ್ಲಿ ಇರಲ್ಲ, ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಇದ್ರಂತೆ ಮಾತ್ರ ಆ ಕರ್ಜಿಕಾಯಿ ಎಲ್ಲ ಪರ್ಫೆಕ್ಟ್ ಶೇಪ್ ಅಲ್ಲೇ ಮಾಡಕ್ಕೆ ನಮ್ಗೆ ಈಸಿ ಆಗುತ್ತೆ. ಖಂಡಿತವಾಗ್ಲೂ ಪರ್ಫೆಕ್ಟ್ ಆದಂತ ಶೇಪ್, ಜೊತೆಗೆ ಏನಂತಂದ್ರೆ ರುಚಿಯಾಗಿರ್ಬೇಕು ಪೂರಿ. ಅದ್ರ ಜೊತೆಗೆ ಕರ್ಜಿಕಾಯಿ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಯಾವ ತರ ಮಾಡೋದಕ್ಕೆ ಅದೊಂದು ಮೇಕರ್ ಕೂಡ ನಮಗೆ ಬೇಕಾಗುತ್ತೆ. ಅದೇ ಕರ್ಜಿಕಾಯಿ ಮತ್ತೆ ಪೂರಿ ಏಕಕಾಲದಲ್ಲಿ ಮಾಡೋದು, ಏಕಕಾಲದಲ್ಲ ಒಂದೇ ಉತ್ಪನ್ನದಲ್ಲಿ ಮಾಡುವಂಥದ್ದು ಪೂರಿ. ಒಂದು ವಾರದಲ್ಲಿ ಮೂರ್ ದಿನ ತಿಂತೀವಿ ಕರ್ಜಿಕಾಯಿ, ವಾರಕ್ಕೆ ಒಂದ್ಸಲ ತಿನ್ನಲ್ವಾ? ನೀವು ಮಾಡಬೇಕಷ್ಟೇ, ಬರೀ ಹಬ್ಬ ಇದ್ದಾಗ ಮಾತ್ರ ನಾವು ಕರ್ಜಿಕಾಯಿನ ಮಾಡಬೇಕು ತಿನ್ನಬೇಕು ಅನ್ನೋದಿಲ್ಲ, ಪ್ರತಿದಿನ ಕೂಡ ಹಬ್ಬ ಆಗ್ತಾ ಇರುತ್ತೆ. ಕರ್ಜಿಕಾಯಿ ಇರ್ಬೋದು, ಪೂರಿ ಇರ್ಬೋದು, ಎಲ್ಲವನ್ನ ಬೇಗ ಬೇಗ ಮಾಡುತ್ತದ್ದು. ಜೊತೆಗೆ ಪೂರಿ ಇದೆಯಲ್ಲ, ಆ ಪೂರಿನ ತಿನ್ಬೇಕು ಅಂದ್ರೆ ವೇಟ್ ಮಾಡ್ಬೇಕು. ಬಟ್ ಈಗ ವೇಟ್ ಮಾಡೋಂಗಿಲ್ಲ, ಈಗ ಸದ್ಯಕ್ಕೆ ಪದ್ಮ ಏನ್ ಹೇಳ್ತಾರೆ ಹೇಳ್ಬಿಡಿ. ನಾನಂತೂ ನಿಜವಾಗ್ಲೂ ಖುಷಿಯಾಗಿ ಪ್ರಾಡಕ್ಟ್ ನ ಶಾಪಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ರಿ. ಯಾಕಂದ್ರೆ ಮನೇಲಿ ಒಬ್ರು ಪೂರಿ ಮಾಡ್ತಾ ಇದ್ರಂತೆ ಖಂಡಿತವಾಗ್ಲೂ ಎಲ್ರಿಗೂ ವೇಟ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಆ ಪೂರಿ ಎಲ್ಲ ಕೂಡ ಅದು ಎಲ್ಲ ಕೂಡ ಟ್ರೆಡಿಷನಲ್ ಪದ್ಧತಿಯಲ್ಲಿ ಮಾಡ್ಬಿಟ್ಟು ಆ ರೌಂಡ್ ಶೇಪ್ ಬರಲ್ಲ. ಬಟ್ ಈಗ ರೌಂಡ್ ರೌಂಡ್ ಆದಂತ ಪೂರಿ ಪರ್ಫೆಕ್ಟ್ ಶೇಪ್ ಅಲ್ಲೇ ನಿಮ್ಗೂ ಕರ್ಜಿಕಾಯಿ ಸ್ಟಫ್ಡ್ ಪೂರಿ ಕೂಡ ನೀವು ಮಾಡ್ಬೋದು. ಅಷ್ಟು ಈಸಿಯಾಗಿ ಆರಾಮಾಗಿ ಮಾಡಕ್ಕೆ ಈ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ಬೇಗ ಕಾಲ್ ಮಾಡಿ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ. ಈಗ ಲೇಡೀಸ್ ಮಾತ್ರ ಅಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡಿ ಬ್ಯಾಚುಲರ್ಸ್ ಕೂಡ ಪೂರಿ ಏನಾದರೂ ತಿನ್ಬೇಕಂತೆ ಮಾತ್ರ ಡೆಫಿನೆಟ್ಲಿ ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಖರೀದಿ ಮಾಡಿ ಈಗ ಪೂರಿ ಕರ್ಜಿಕಾಯಿ ಎಲ್ಲ ಕೂಡ ಈಸಿಯಾಗಿ ಮಾಡ್ಬೋದು. ಏನಂತೀರಾ? ಹೌದು, ಟೂ ಇನ್ ಒನ್ ಇದೆ, ಪೂರಿ ಕೂಡ ಮಾಡ್ಬೋದು, ಕರ್ಜಿಕಾಯಿ ಕೂಡ ಮಾಡ್ಬೋದು. ಮುಂಚೆ ಎಲ್ಲ ಕರ್ಜಿಕಾಯಿ ಮಾಡಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟ ಪಡ್ತಿದ್ದೆ, ಬೇರೆ ಯಾರೆಲ್ಲ ಕರಿಬೇಕಾಗುತ್ತೆ ಅಂತ ಸಮಯದಲ್ಲಿ ಇಂಥ ಕೆಳಗಡೆ ಕುತ್ಕೊಂಡು ಮಾಡ್ಬೇಕು, ಎಷ್ಟೆಲ್ಲ ಕಷ್ಟ ಪಡ್ತಿದ್ವಿ. ಆದ್ರೆ ಇವಾಗ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು, ಈಸಿಲಿ ಆರಾಮಾಗಿ ಮಾಡ್ಬೋದು ಅಲ್ವಾ ಪದ್ಮ ಅವರೇ? ಖಂಡಿತವಾಗ್ಲೂ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಕರ್ಜಿಕಾಯಿ ಕೂಡ ನೀವು ನೋಡೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪರ್ಫೆಕ್ಟ್ ಆದಂತ ಒಂದು ಪೂರಿ ಇರ್ಬೋದು, ಪರ್ಫೆಕ್ಟ್ ಆದಂತ ಒಂದು ಕರ್ಜಿಕಾಯಿ. ಫಸ್ಟ್ ನಾವು ಪೂರಿ ಮಾಡ್ಬೇಕು, ಆಮೇಲೆ ಕರ್ಜಿಕಾಯಿ ಸೆಕ್ಷನ್ ಅಲ್ಲಿ ಹಾಕ್ಬೇಕು, ಅದರಲ್ಲಿ ಸ್ಟಫಿಂಗ್ ಮಾಡಿ ಆಮೇಲೆ ಪ್ರೆಸ್ ಮಾಡಿ.
ಹೌದು ಎಷ್ಟು ಸಿಂಪಲ್ ಸಿಂಪಲ್ ಒಂದು ಪ್ರೆಸ್ ಇಂದ ಆಗಿಬಿಡುತ್ತೆ ಅದೇ ನೀವು ಕೆಳಗಡೆ ಕೂತ್ಕೊಂಡು ಎಷ್ಟೆಲ್ಲ ಕಷ್ಟಪಡಬೇಕು ಕರೆಕ್ಟ್ ಆಗಿರೋ ಶೇಪ್ ಕೂಡ ಬರಲ್ಲ ಎಷ್ಟೆಲ್ಲ ಕಷ್ಟಪಡಬೇಕಾಗುತ್ತೆ ಇವಾಗ ನೋಡಿ ನಾವು ಸ್ಟಫ್ಡ್ ಪೂರಿ ಕೂಡ ಮಾಡ್ತಾ ಇದೀವಿ ಆರಾಮಾಗಿ ಮಾಡಬೇಕು ನೋಡಿ ಇಷ್ಟೆಲ್ಲ ಎಷ್ಟೆಲ್ಲ ಕಷ್ಟಪಡ್ತೀವಿ ನಾವು ಸೊ ಹಾಗಾಗಿ ನೀವು ಆರಾಮಾಗಿ ನಿಮ್ಮ ಲೈಫ್ ನ ಈಜಿ ಮಾಡ್ಕೋಬೇಕು ಅಂದ್ರೆ ಅದೊಂದು ಬೇಕೇ ಬೇಕು ಅಲ್ವಾ ಡೆಫಿನೆಟ್ಲಿ ಕರ್ಜಿಕಾಯಿ ಕೊಡಿ ನೋಡಿ ಎಷ್ಟು ಪರ್ಫೆಕ್ಟ್ ಶೇಪ್ ಅಲ್ಲೇ ಬರ್ತಾ ಇದೆ ಆಹಾ ಆ ಫ್ರೈ ಮಾಡಿದ ಕರ್ಜಿಕಾಯಿ ನೋಡಿದ ತಕ್ಷಣ ಖುಷಿ ಆಗ್ತದೆ ಬಟ್ ಈಗ ಏನು ಮಾಡ್ತಾ ಇದ್ರಿ ನೀವು ನೋಡಿ ಸ್ಟಫ್ಡ್ ಪೂರಿ ಅಯ್ಯೋ ಈ ತರ ಆಗ್ಬಿಟ್ರೆ ನೋಡಿ ಎಷ್ಟು ಖರಾಬ್ ಆಗುತ್ತೆ ಏನು ಮಾಡಬೇಕು ಅಂತಾನೇ ಗೊತ್ತಾಗ್ತಾ ಇಲ್ಲ ನೋಡಿ ಅದು ಟೈಮ್ ಟೇಕಿಂಗ್ ಪ್ರೋಸೆಸ್ ಬಟ್ ಈಗ ಇವಿ ನೋಡಿದ್ರಂತೆ ಈಗ ಜಸ್ಟ್ ಒಂದು ಪ್ರೆಸ್ ಮಾಡಿ ಆ ಪ್ರೆಸ್ ಮಾಡಿದ ತಕ್ಷಣ ಈಗ ನೋಡಿ ರೌಂಡ್ ಆದಂತ ಪೂರಿ ಬಂದಿದೆ ಈ ರೌಂಡ್ ಪೂರಿಯಲ್ಲೇ ಸ್ವಲ್ಪ ನೀವು ಏನಾದರೂ ನಿಮಗೆ ಇಷ್ಟವಾದಂತ ಸ್ಟಫಿಂಗ್ ಏನಾದರೂ ಹಾಕಿ ಈಗ ನಾನು ಏನಂದ್ರೆ ಗ್ರೀನ್ ಪೀಸ್ ಹಾಕ್ತಾ ಇದೀನಿ ಈ ಸ್ಟಫಿಂಗ್ ನ ಹಾಕಿ ಜಸ್ಟ್ ಈಗ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿದ ತಕ್ಷಣ ನಿಮಗೆ ಈಜಿಯಾಗಿ ಆರಾಮಾದಂತ ಒಂದು ಸ್ಟಫ್ಡ್ ಪೂರಿ ಮಾಡಕ್ಕೆ ಸಹಾಯವಾಗುತ್ತೆ ಈ ಒಕ ಪ್ರಾಪರ್ ಒಂದು ಪ್ರಾಡಕ್ಟ್ ಜಸ್ಟ್ ಈಗ ನೋಡಿ ನಿಮ್ಮ ಕಣ್ಣು ಮುಂಚೆ ನಾನು ಇದೆಲ್ಲ ಮಾಡ್ತಾ ಇದೀನಿ ಆಂಕರ್ ನಾನು ನನಗೆ ಈ ಸ್ಟಫ್ಡ್ ಪೂರಿ ಬರಕ್ಕೆ ಚಾನ್ಸ್ ಇಲ್ಲ ಬಟ್ ಈಗ ನಿಮ್ಮ ಕಣ್ಣು ಮುಂಚೆ ನೋಡಿ ಈ ರೀತಿಯಾದಂತ ಸ್ಟಫ್ಡ್ ಪೂರಿ ಎಲ್ಲ ಕೂಡ ಮಾಡಬಹುದು ತುಂಬಾನೇ ಈಜಿ ಆಗುತ್ತೆ ಸ್ಪೆಷಲಿ ನಾವು ಲೇಡೀಸ್ ಯಾರಿಗೆ ಟಿವಿ ನೋಡ್ತಾ ಇದ್ರಾ ಫ್ಯಾಮಿಲಿಗೋಸ್ಕರ ವೆರೈಟಿ ವೆರೈಟಿ ಐಟಮ್ಸ್ ಎಲ್ಲ ಕೂಡ ನೀವು ಮಾಡಬೇಕಂತ ಯೋಜನೆ ಮಾಡ್ತಾ ಇದ್ರಂತೆ ಮಾತ್ರ ಡೆಫಿನೆಟ್ಲಿ ಸ್ಟಫ್ಡ್ ಪೂರಿ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದು ಔಟ್ಪುಟ್ ನೋಡಿ ಹೆಂಗಿರುತ್ತೆ ಸ್ಟಫ್ಡ್ ಪೂರಿ ಮಕ್ಕಳಿಗೋಸ್ಕರ ಸ್ಪೆಷಲ್ ಆದಂತ ಒಂದು ಐಟಮ್ ಎಲ್ಲ ಕೂಡ ನೀವೀಗ ನಿಮ್ಮ ಫ್ಯಾಮಿಲಿಗೋಸ್ಕರ ಮಾಡಬಹುದು ಓನ್ಲಿ ಫಾರ್ ಎಷ್ಟಿಗೆ ಬರ್ತಾ ಇದೆ ಸೋನಾಲಿ ಅವರೇ ಹೌದು ನೋಡಿ ನವೆಂಬರ್ ಮಾಲಕ್ಕೆ ಪೂರಿ ಮಾಡಬೇಕು ಅಂದ್ರೆ ಯಾರಾದರೂ ವೇಟ್ ಮಾಡ್ತಾ ಇರಬೇಕು ನಾರ್ಮಲ್ ಆಗಿರೋ ಪದ್ಧತಿಯಲ್ಲಿ ಮಾಡಬೇಕು ತುಂಬಾ ಟೈಮ್ ಪ್ರೊಸೆಸಿಂಗ್ ಆಗುತ್ತೆ ಆದ್ರೆ ಇದರಲ್ಲಿ ಸೆಕೆಂಡ್ಸ್ ಅಲ್ಲಿ ಎಷ್ಟು ಬೇಕಷ್ಟು ವೇಟ್ ಮಾಡದಲೇ ಆರಾಮಾಗಿ ಆಗುತ್ತೆ ಕರ್ಜಕಾಯಿ ಮಾಡ್ತೀರಾ ಕರ್ಜಕಾಯಿ ಮಾಡಿ ಸ್ಟಫ್ ಪೂರಿ ಮಾಡ್ತೀರಾ ಸ್ಟಫ್ ಪೂರಿ ಮಾಡಿ ಎಷ್ಟೆಲ್ಲ ಮಾಡಬೇಕು ಬರಿ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಎಲ್ಲ ಕಡೆಯಿಂದ ಕಾಲ್ಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ಸೋ ಹಾಗಾಗಿ ಓಟಿಪಿ ಕೊಡಬೇಕು ಅಂತ ಎಲ್ಲ ಸಮಸ್ಯೆನೇ ಬೇಡ ನಿಮ್ಮ ಮನೆಗೆ ಪ್ರಾಡಕ್ಟ್ ಬಂದ ತಕ್ಷಣ ಆಮೇಲೆ ದುಡ್ಡು ಕೊಡಿ ಸೋ ಬೇಗ ಬೇಗ ಕಾಲ್ ಮಾಡಬೇಕು ಆರ್ಡರ್ ಮಾಡಬೇಕು ಬೆಳಗಾವಿಯಿಂದ ಕೂಡ ಕರೆಗಳು ಬರ್ತಾ ಇದೆ ಧಾರವಾಡದಿಂದ ಕೂಡ ಕರೆಗಳು ಬರ್ತಾ ಇದೆ ಆನಿಕಲ್ಲಿಂದ ಕೂಡ ಕರೆಗಳು ಬರ್ತಾ ಇದೆ ಟಿಪ್ಟೂರಿಂದ ಕೂಡ ಕರೆಗಳು ಬರ್ತಾ ಇದೆ ಚಿಕ್ಕಮಗಳೂರಿಂದ ಕೂಡ ಕರೆಗಳು ಬರ್ತಾ ಇದೆ ಗೋಕಾಕಿಂದ ಕೂಡ ಕರೆಗಳು ಬರ್ತಾ ಇದೆ ಮಳವಳ್ಳಿಯಿಂದ ಕೂಡ ಕರೆಗಳು ಬರ್ತಾ ಇದೆ ಎಲ್ಲ ಕಡೆಯಿಂದ ಸೂಪರ್ ರೆಸ್ಪಾನ್ಸ್ ನೋಡಿ ನಮ್ಮ ಫೇವರೇಟ್ ಬ್ರೇಕ್ಫಾಸ್ಟ್ ರುಚಿಕರವಾದಂತ ಒಂದು ಪೂರಿ ನಮ್ಮ ಫೇವರೇಟ್ ತಿಂಡಿ ಅಂದ್ರೇನೆ ಕರ್ಜಿಕಾಯಿ ಈಗ ಈ ಎರಡು ಐಟಮ್ಸ್ ಎಲ್ಲ ಕೂಡ ನೀವು ಆರಾಮಾಗಿ ಮಾಡಬಹುದು ಅಷ್ಟೇ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡ್ಕೊಳ್ಳಿ ಈಗ ಸ್ಟಫ್ಡ್ ಪೂರಿ ಮಾಡೋದು ಕೂಡ ಕೆಲಸ ಕೂಡ ತುಂಬಾ ಈಸಿ ಆಗುತ್ತೆ ಏನಂತೀರಾ ಖಂಡಿತವಾಗ್ಲೂ ಈಗ ಪೂರಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಇರಬೇಕಾಗುತ್ತೆ ಅಕಸ್ಮಾತ್ ಈಗ ಪೂರಿ ಮಾಡ್ಕೊಂಡು ಆಲೂಗಡ್ಡೆ ಪಲ್ಯ ಒಳಗಡೆ ಹಾಕಿಬಿಟ್ಟು ಸ್ಟಫ್ಡ್ ಮಾಡ್ಕೊಂಡು ಮತ್ತೆ ಅದನ್ನ ಬೇಯಿಸಿರಂಗಿರುತ್ತೆ ಸೂಪರ್ ಐಡಿಯಾ ಅಂದ್ರೆ ಡಿಫರೆಂಟ್ ಆಗಿ ಎಲ್ಲವನ್ನ ಟ್ರೈ ಮಾಡುವಂತದ್ದು ಬರೀ ಪೂರಿ ಅಲ್ಲ ನೀವು ಸ್ಟಫ್ಡ್ ಮಾಡ್ಕೊಂಡು ಪೂರಿ ಡಿಫರೆಂಟ್ ಆಗಿ ಮಾಡಬಹುದು ಅದರ ಜೊತೆಗೆ ಕರ್ಜಿಕಾಯಿ ಕೂಡ ನೀವು ಮಾಡಬಹುದು ಇಲ್ಲಿ ಏನಾಗುತ್ತೆ ವಿಶೇಷ ಅಂತಂದ್ರೆ ಸ್ಪೀಡ್ ಇದೆಯಲ್ಲ ಸ್ಪೀಡ್ ಜಾಸ್ತಿ ಆಗುತ್ತೆ ಸ್ಪೀಡ್ ಜಾಸ್ತಿ ಆದಾಗ ನಿಮಗೆ ಸಮಯ ಸಿಗುತ್ತೆ ಆ ಸಮಯವನ್ನ ನಿಮ್ಮ ಫ್ಯಾಮಿಲಿ ಜೊತೆ ಆರಾಮ ಕೂತ್ಕೊಂಡು ಮಾತಾಡಬಹುದು ಅತ್ಯಂತ ಕಡಿಮೆ ಬೆಲೆಗೆ ಬರ್ತಾ ಇದೆ ಸೋ ಹಾಗಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ಮಾಡಿ ಯಾಕೆ 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 ಪೂರಿ ಇರಬಹುದು ಕರ್ಜಿಕಾಯಿ ಇರಬಹುದು ನೀವು ಬೇಗ ಬೇಗ ನೀವು ಮಾಡಬಹುದು ಅದಕ್ಕೆ ಮುಂಚೆ ನೀವು ಕಾಲ್ ಮಾಡಬಹುದು ಆರ್ಡರ್ ಮಾಡಬಹುದು ಯಾಕೆ 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 ಕೇವಲ 399 ಚಿಕ್ಕದಾದಂತಕ್ಕೆ 2 ಇನ್ 1 ಪೂರಿ ಮತ್ತೆ ಕರ್ಜಿಕಾ ಮೇಕರ್ ಬರ್ತಾ ಇದೆ ನಾಲ್ಕು ಬಣ್ಣಗಳು ಸಿಗ್ತದೆ ಯಾವ ಬಣ್ಣ ಬೇಕು ಆಯ್ಕೆ ಮಾಡಿ ಕರ್ಜಿಕಾ ಯಾವ ತರ ಮಾಡಬಹುದು ತುಂಬಾನೇ ಈಜಿ ಆಗುತ್ತೆ ಫಸ್ಟ್ ಪೂರಿ ಮಾಡಬೇಕು ಆಮೇಲೆ ಪೂರಿ ಸೆಕ್ಷನ್ ಇಂದ ಶಿಫ್ಟ್ ಮಾಡಿ ಕರ್ಜಿಕಾಯಿ ಸೆಕ್ಷನ್ ಅಲ್ಲಿ ಹಾಕಿ ಹೌದು ಹಾಕಿದ ನಂತರ ನೋಡಿ ಇಷ್ಟೆಲ್ಲ ಸ್ಟಫ್ ಹಾಕಿಬಿಟ್ಟು ಸಿಂಪಲ್ ಒಂದು ಪ್ರೆಸ್ ಮಾಡಿದ್ರೆ ಸಾಕು ಕರ್ಜಿಕಾಯಿ ರೆಡಿ ಆಗಿರುತ್ತೆ ಅಷ್ಟೇಲ್ಲ ಮತ್ತೆ ಸಾಮಾನ್ಯವಾಗಿ ಪದ್ಧತಿಯಲ್ಲಿ ಮಾಡಬೇಕು ಅಂದ್ರೆ ಯಾರಾದರೂ ಡಿಪೆಂಡ್ ಆಗಿರಬೇಕು ಅಕ್ಕದ ಮನೆಯವರು ಪಕ್ಕದ ಮನೆಯವರೆಲ್ಲ ಕರಿಬೇಕು ಎಷ್ಟೆಲ್ಲ ಕಷ್ಟಪಡಬೇಕು ಕೆಳಗಡೆ ಕೂತ್ಕೊಂಡೆಲ್ಲ ಮಾಡ್ತಿದ್ವಿ ಆದ್ರೆ ಇವಾಗ ನೋಡಿ ಬರಿ ಒಂದು ಸಿಂಪಲ್ ಒಂದು ಪ್ರೆಸ್ ಅಲ್ಲಿ ಕರೆಕ್ಟ್ ಆಗಿರೋ ಶೇಪ್ ಅಲ್ಲಿ ಕೂಡ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ನೋಡಕ್ಕೂ ಚೆನ್ನಾಗಿದೆ ತಿನ್ನಕ್ಕಂತೂ ರುಚಿ ರುಚಿಕರವಾಗಿರುತ್ತೆ ಅಲ್ವಾ ಇವಾಗ ಸಾಮಾನ್ಯ ಪದ್ಧತಿಯಲ್ಲಿ ಪುರಿ ಮಾಡಬೇಕು ಅಂದ್ರೆ ಎಷ್ಟು ನೋಡಿ ಎಷ್ಟು ಕಷ್ಟಪಡ್ತಾ ಕರೆಕ್ಟ್ ಆಗಿ ಶೇಪ್ ಕೂಡ ಬರಲ್ಲ ಇಷ್ಟೆಲ್ಲ ಗಲೀಜ್ ಎಲ್ಲ ಆಗ್ಬಿಡುತ್ತೆ ಮೈದಾ ಹಿಟ್ಟು ಎಲ್ಲ ಹಿಟ್ಟು ಹಾಕಿದ್ರೆ ಇಷ್ಟೆಲ್ಲ ಗಲೀಜ್ ಆಗುತ್ತೆ ಆದ್ರೆ ಸೊಲ್ಯೂಷನ್ ಈ ಪ್ರಾಡಕ್ಟ್ ಇದೆ ನಿಮ್ಗೋಸ್ಕರ ನೋಡಿ ಈಸಿಯಾಗಿ ಆರಾಮಾಗಿ ಫಾಸ್ಟ್ ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಪೂರಿ ಎಲ್ಲ ಕೂಡ ಫಾಸ್ಟ್ ಆಗಿ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ ಪ್ರಾಡಕ್ಟ್ ವೈಸ್ ನೀವು ನೋಡಿ ಪರ್ಫೆಕ್ಟ್ ಆದಂತ ಶೇಪ್ ಪರ್ಫೆಕ್ಟ್ ಆದಂತ ಸೈಜ್ ಅಲ್ಲೇ ಬರ್ತಾ ಇದೆ ಈಗ ವೆರೈಟಿ ಐಟಮ್ಸ್ ಈಗ ನಾವು ಮಸಾಲ ಪೂರಿ ಮಾಡ್ತಾ ಇದೆ ಈ ಮಸಾಲ ಪೂರಿ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಆರಾಮಾಗಿ ಎಂಜಾಯ್ ಮಾಡೋದು ರೆಗ್ಯುಲರ್ ಅಲ್ಲ ರೆಗ್ಯುಲರ್ ಆದಂತ ಒಂದು ಪದ್ಧತಿಯಲ್ಲೇ ಮಾಡಿ ಬಟ್ ಶೇಪ್ ಸೈಜ್ ಕರೆಕ್ಟ್ ಆಗಿ ಬರುತ್ತೆ ರೌಂಡ್ ರೌಂಡ್ ಆದಂತ ಪೂರಿ ಇರ್ಬೋದು ರೌಂಡ್ ರೌಂಡ್ ಆದಂತ ನಿಮ್ಗೋಸ್ಕರ ಸ್ಟಫ್ಡ್ ಪೂರಿ ಇರ್ಬೋದು ನೋಡಿ ಶೇಪ್ ಅಲ್ಲೇನೆ ಕಾಣಿಸ್ತಾ ಇದಪ್ಪ ಎಷ್ಟು ಚೆನ್ನಾಗಿದೆ 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಬರ್ತಾ ಇದೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಬರ್ತಾ ಇದೆ 2 in 1 ಪೂರಿ ಮತ್ತೆ ಕರ್ಜಿಕಾಯಿ ಮೇಕರ್ ನಿಮ್ಗೂ ಬೇಕಾ ಬೇಕೇ ಬೇಕು ಖಂಡಿತವಾಗ್ಲೂ ಯಾಕಂದ್ರೆ ಮನೇಲಿ ಎಲ್ರಿಗೂ ಕರೆಕ್ಟ್ ಆಗಿರೋ ಸೈಜ್ ಅಲ್ಲಿ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಇಂತ ಖಂಡಿತವಾಗ್ಲೂ ಬೇಕೇ ಬೇಕು ತುಂಬಾ ಚೆನ್ನಾಗಿ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ ಬರೀ 399 ರೂಪಾಯಿ ಸಿಗ್ತಾ
ಬರ್ತಾ ಇದೆ, ಎಲ್ಲ ಕಡೆಯಿಂದ ಕಾಲ್ಸ್ ಬರಕ್ ಸ್ಟಾರ್ಟ್ ಆಗಿದೆ. ನೀವು ಬೇಗ ಬೇಗ ನಿಮ್ಮ ಮನೆಯವರಾಗಿರಲಿ, ಸ್ಪೆಷಲಿ ಹೊಸದಾಗಿ ಮದುವೆ ಆಗಿದೆ ನಿಮ್ಮ ಮನೆಯವರಿಗೆಲ್ಲ ಇಂಪ್ರೆಸ್ ಮಾಡಬೇಕು. ನೋಡಿ ಕರೆಕ್ಟ್ ಶೇಪ್ ಅಲ್ಲಿ ಬರುತ್ತೆ ಪೂರಿ. ಜಾಸ್ತಿ ಕಮ್ಮಿ ಬಂದ್ರೆ ಚೆನ್ನಾಗಿರ ಫ್ರೈ ಆಗಲ್ಲ, ತಿನ್ನಕ್ಕೂ ಮಜ ಮಜವಾಗಿರಲ್ಲ. ಸೊ ಅಂತ ಸಮಯದಲ್ಲಿ ಇಂಥದ್ದಿದ್ರೆ ಎಷ್ಟು ಚೆನ್ನಾಗಿ ಮಾಡಬಹುದು. ಸ್ಪೆಷಲಿ ಕರ್ಜಿಕಾಯಿ ಅಂತೂ ಎಲ್ಲ ಕರೆಕ್ಟ್ ಆಗಿರೋ ಶೇಪ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ 399 ರೂಪಾಯಿ ನಿಮ್ಗೆ ಸಿಗ್ತಾ ಇದೆ. ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. ಖಂಡಿತ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. ನಿಮ್ಮ ಕರೆಗೋಸ್ಕರ ನಾವು ಕೂಡ ಕಾಯ್ತಾ ಇದೀವಿ. ಪೂರಿ ಮಾಡ್ತೀರಾ ಅಥವಾ ಪೂರಿನಲ್ಲಿ ವೆರೈಟಿ ಮಾಡುವಂಥದ್ದು? ಪೂರಿ ಬರೀ ಅದು ನಾರ್ಮಲ್ ಆಗಿ ಮಾಡಿ ಮಾಡಿ ಬೋರ್ ಆಗಿದೆಯಾ? ಪಾಲಕ್ ಹಾಕ್ಬಿಡಿ, ಅದು ಪಾಲಕ್ ಪೂರಿ ಆಗ್ಬಿಡುತ್ತೆ. ಮೆಂತೆ ಹಾಕಿ ಮೆಂತೆ ಪೂರಿ ಆಗ್ಬಿಡುತ್ತೆ. ಅದಷ್ಟೆಲ್ಲ ಪೂರಿ ಆದ್ಮೇಲೆ ಆಲೂಗಡ್ಡೆ ಪಲ್ಯನೋ ಬಟಾಣಿ ಪಲ್ಯನೋ ಅಕಸ್ಮಾತ್ ಚಿಕನ್ ಸ್ವಲ್ಪ ಈ ಮೂಳೆ ಎಲ್ಲ ಇರಬಾರ್ದು, ಚಿಕನ್ ಏನಾದರೂ ಮಿಕ್ಸಿಲಿ ಆಡಿಸ್ಕೊಂಡು ಚಿಕನ್ ಹಾಕ್ಬಿಟ್ಟು ಸ್ಟಫ್ ಮಾಡ್ಬಿಟ್ರೆ ವಾವ್ ಸಾಕದಾಗಿದೆ ಅಲ್ವಾ ಐಡಿಯಾ? ಅಂದರೆ ವೆರೈಟಿ ಮಾಡಿ, ಜೊತೆಗೆ ಪೂರಿ ತಿನ್ಬೇಕಂದ್ರೆ ಕಷ್ಟ ಆಗುತ್ತೆ. ಯಾಕೆ ನಮಗಲ್ಲ, ಅಡುಗೆ ಮಾಡೋರಿಗೆ ಒಂದು ಪೂರಿ ಮುಗಿತು ಮತ್ತೊಂದು ಪೂರಿ ಬರೋದಕ್ಕೆ ಟೈಮ್ ತಗೊಳುತ್ತೆ. ಆದರೆ ಪೂರಿನ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿನ್ಬೇಕು ಅಂದರೆ ಇಲ್ಲಿ ಸ್ಪೀಡ್ ಬೇಕಾಗುತ್ತೆ, ಇಲ್ಲಿ ವೇಗ ಜಾಸ್ತಿ ಇದೆ. ಜೊತೆಗೆ ಕರ್ಜಿಕಾಯಿ ಕೂಡ ನೀವು ಮಾಡಬಹುದು. ಅದಕ್ಕೋಸ್ಕರ ನೀವು ಕಾಯುವಂತ ಅವಶ್ಯಕತೆ ಇಲ್ಲ, ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಾವು ಮಾಡುವುದು. ಎಷ್ಟಕ್ಕೆ ಬರ್ತಾ ಇದೆ? ತುಂಬಾ ಕಮ್ಮಿ ಬೆಲೆಯಲ್ಲಿ ಬರ್ತಾ ಇದೆ, ಬರೀ 399 ರೂಪಾಯಿ ನಮ್ಮ ಹತ್ರ. 60% ಡಿಸ್ಕೌಂಟ್ ಕೂಡ ಇದೆ. ಸೊ ಹಾಗಾಗಿ ಬೇಗ ಬೇಗ ಕಾಲ್ ಮಾಡಬೇಕು, ಆರ್ಡರ್ ಮಾಡಬೇಕು. ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. 399 ರೂಪಾಯಿಗೆ ಮಾತ್ರ 2-in-1 ಪೂರಿ ಅಂಡ್ ಕರ್ಜಿಕಾಯಿ ಮೇಕರ್ ಬರ್ತಾ ಇದೆ. ಈಗ ಈ ಕರ್ಜಿಕಾಯಿ ಮಾಡೋದು ಹೆಂಗ ನೋಡೋಣ ಒಂದ್ಸರಿ. ಹೌದು ನೋಡಿ, ಎಷ್ಟು ಬರೀ ಒಂದು ಫಸ್ಟ್ ಪೂರಿ ಮಾಡ್ಬಿಡ್ಬೇಕು, ಕರೆಕ್ಟ್ ಆಗಿರೋ ಶೇಪ್ ಅಲ್ಲಿ ಬರುತ್ತೆ. ಆಮೇಲೆ ಮುಂದೆ ಇದ್ರ ಭಾಗದಲ್ಲಿ ಆರಾಮಾಗಿ ಸ್ಟಫ್ ಮಾಡ್ಬೇಕು. ಮಾಡಿದ್ರೆ ಸಿಂಪಲ್ ಒಂದು ಪ್ರೆಸ್ ಇಂದ ನಿಮ್ಗೆ ಪರ್ಫೆಕ್ಟ್ ಶೇಪ್ ಆಗಿರೋ ಕರ್ಜಿಕಾಯಿ ಸಿಗ್ತಾ ಇದೆ. ನೋಡಿದ್ರ ನಿಮ್ ಮುಂದೆ ಡೆಮೋ ಮಾಡಿ ತೋರಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಸಕ್ಕತ್ತಾಗಿರೋ ಶೇಪ್ ಇದೆ. ಸೊ ಇಂತ ಶೇಪ್ ನಿಮ್ಗೂ ನಿಮ್ ಮನೆಯಲ್ಲಿ ಕೈಯಿಂದ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ, ಕೈಯಿಂದ ಈ ತರ ಸಾಧ್ಯನೂ ಇಲ್ಲ ಅಲ್ವಾ? ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಬಟ್ ಈಗ ಕರ್ಜಿಕಾಯಿ ನೋಡಿ ಫ್ರೈ ಮಾಡಿ ಕೂಡ ನಾವು ತೋರಿಸ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದಕ್ಕೂ ಮುಂಚೆ ನೀವೀಗ ಟೆಲಿವಿಷನ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಂತ ನಂಬರ್ ಕಾಣಿಸ್ತಾ ಇದೆ, ನಂಬರ್ಗೆ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. 399 ಬರ್ತಾ ಇದೆ, ಪರ್ಫೆಕ್ಟ್ ಶೇಪ್, ಪರ್ಫೆಕ್ಟ್ ಸೈಜ್, ನಿಮ್ಮ ಫೇವರೇಟ್ ಸ್ಟಫಿಂಗ್ ಹಾಕೊಂಡು ಮಾಡ್ಕೊಳ್ಳಿ ಅಷ್ಟೇ ಅಲ್ವಾ? ನೆಕ್ಸ್ಟ್ ಐಟಮ್ ಕೂಡ ನೋಡೋಣ. ಹೌದು ನೋಡಿ, ಇವಾಗ ನಾನು ಸ್ಟಫ್ ಪುರಿ ಮಾಡ್ತಾ ಇದ್ದೇನೆ. ಹೊರಗಡೆ ಬಂದ್ಬಿಡುತ್ತೆ, ಹೊರಗಡೆ ಬಂದ್ರೆ ಎಣ್ಣೆ ಎಲ್ಲ ಹಾಳಾಗ್ಬಿಡುತ್ತೆ, ಅದು ತಿನ್ನಕ್ಕೂ ಮಜ ಮಜವಾಗಿರಲ್ಲ. ಆದ್ರೆ ಸೊಲ್ಯೂಷನ್ ಇದಂತ ಹೇಳ್ಬೋದು, ಈಸಿ ಆಗಿಂತ ಸ್ಟಫ್ಡ್ ಪೂರಿಗೋಸ್ಕರ ಫಸ್ಟ್ ನೀವು ರೌಂಡ್ ಆದಂತ ಒಂದು ಪೂರಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫೇವ್ರೇಟ್ ಸ್ಟಫಿಂಗ್, ಅದು ಯಾವ್ದೇ ಇರ್ಬೋದು, ಆಲೂ ಇರ್ಬೋದು, ಇಲ್ಲಾಂದ್ರೆ ಏನಾದ್ರೂ ಮಟರ್ ಇರ್ಬೋದು, ಪೀಸ್ ಇರ್ಬೋದು, ಪರ್ಫೆಕ್ಟ್ ಆದಂತ ಶೇಪ್ ಅಲ್ಲೇ ಜಸ್ಟ್ ಈಗ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿದ್ರಂತ ಈ ಸ್ಟಫ್ಡ್ ಪೂರಿ ಎಲ್ಲ ಕೂಡ ರೆಡಿ ಆಗುತ್ತೆ. ತುಂಬಾನೇ ಈಸಿ ಆದಂತ ಒಂದು ಪ್ರಾಡಕ್ಟ್. ವೆರೈಟಿ ಐಟಮ್ಸ್ ಎಲ್ಲ ಕೂಡ ನೀವು ಕೂಡ ನಿಮ್ಮ ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ಈ ಸ್ಟಫಿಂಗ್ ಎಲ್ಲ ಕೂಡ ಔಟ್ಸೈಡ್ ಬರಲ್ಲ, ಜಸ್ಟ್ ನೀವು ಹಿಂಗೆ ಪ್ರೆಸ್ ಮಾಡಿದ್ರಂತೆ ಸಾಕು. ಪರ್ಫೆಕ್ಟ್ ಆದಂತ ಒಂದು ಶೇಪ್, ಪರ್ಫೆಕ್ಟ್ ಆದಂತ ಒಂದು ಸೈಜ್ ಅಲ್ಲೇ ಈ ಸ್ಟಫ್ಡ್ ಪುಡಿ ರೆಡಿ ಆಗ್ತಾ ಇದೆ. ಡೆಫಿನೆಟ್ಲಿ ಮನೆಯಲ್ಲಿ ಈ ರೀತಿಯಾದಂತ ಐಟಮ್ಸ್ ಮಾಡಿದ್ರಂತೆ ಮನೆಗೆ ಬಂದಿದ್ದ ಗೆಸ್ಟ್ ಕೂಡ ಖುಷಿ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಮಕ್ಳು ಕೂಡ ವೆರೈಟಿ ಐಟಮ್ಸ್ ತಿನ್ನೋಕೆ ಕೂಡ ಇಷ್ಟಪಡ್ತಾರೆ. ಹೆಲ್ದಿ ಆದಂತ ಕುಕ್ಕಿಂಗ್ಗೋಸ್ಕರ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ, ಮನೆಯಲ್ಲೇ ಮಾಡ್ಕೊಳ್ತೀನಿ ಈ ಐಟಮ್ಸ್ ಎಲ್ಲ ಕೂಡ. ಈಗ ನೋಡಿ ಸ್ಟಫ್ಡ್ ಪೂರಿ ಕೂಡ ನೋಡಿ, ಆ ಸ್ಟಫಿಂಗ್ ಎಲ್ಲ ಕೂಡ ಮಾಡಿದ್ರಂತೆ ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ. ಓನ್ಲಿ ಫಾರ್ 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಬರ್ತಾ ಇದೆ. 399. ಹೌದು ತುಂಬಾ ಕಮ್ಮಿ ಬೆಲೆಯಲ್ಲಿ ಬರ್ತಾ ಇದೆ, ಮಳೆಗಾಲ ಬಂತು. ಸೊ ಹಾಗಾಗಿ ರುಚಿಕರವಾಗಿ ತಿಂಡಿ ತಿನ್ನಕ್ಕೆ ಆಸೆ ಆಗುತ್ತೆ. ಸ್ಟಫ್ಡ್ ಪುರಿ ಆಗಿರ್ಲಿ, ಕರ್ಜಿಕಾಯಿ ಆಗಿರ್ಲಿ, ಕರ್ಜಿಕಾಯಿ ಒಳಗೆ ಸಾಲ್ಟಿ, ಸ್ವೀಟ್ ಎಲ್ಲ ಬೇರೆ ಬೇರೆ ತರ ವೆರೈಟೀಸ್ ಕೂಡ ಮಾಡಬಹುದು. ಮತ್ತೆ ಸ್ಟಫ್ಡ್ ಪುಡಿ ಕೂಡ ಅಲ್ಲಿ ಕೂಡ ಆನಿಯನ್ ಆಗಿರ್ಲಿ, ಆಲೂ ಆಗಿರ್ಲಿ, ಬೇರೆ ಬೇರೆ ತರದ್ ಮಾಡ್ಕೊಂಡು ತಿನ್ಬಹುದು. ಮಳೆಗಾಲದಲ್ಲಿ ಮನೆಯಲ್ಲೇ ಮಾಡ್ಕೊಂಡು ಕರೆಕ್ಟ್ ಹೊರಗಡೆ ತರ ಕಾಣಿಸುತ್ತೆ, ಆದ್ರೆ ತುಂಬಾ ಚೆನ್ನಾಗಿರೋ ಟೇಸ್ಟ್. ಮನೆಯಲ್ಲೇ ಹೈಜೀನ್, ಕ್ಲೀನ್, ಸೇಫ್ ಆಗಿ ತಿನ್ಬೇಕು ಅಂದ್ರೆ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. ಖಂಡಿತ ಕಾಲ್ ಮಾಡಿ ಆರ್ಡರ್ ಮಾಡಿ. ಇದು 2-in-1 ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಪೂರಿ ಮಾಡ್ತೀರಾ, ಮಾಡಿ ಎಲ್ಲ ಮಾಡಿಸಿದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಹುಕ್ಕೇರಿ, ಇಕ್ಕೇರಿ, ಕಿಕ್ಕೇರಿ ಕಾಲ್ ಬರೋಕೆ ಶುರುವಾಗಿದೆ. ತುಮಕೂರು, ಹಿರಿಯೂರು, ದಟ್ಕಳ್ಳಿಯಿಂದ ಕಾಲ್ಸ್ ಬರ್ತಾ ಇದೆ, ಶಿವಮೊಗ್ಗ, ತೀರ್ಥಳ್ಳಿ, ಸಾಗರ, ಜೋಗ್ ಫಾಲ್ಸ್, ಅಲ್ಲಿಂದ ಕಾಲ್ ಬರೋಕೆ ಶುರುವಾಗಿದೆ. ಯಾಕೆ ಪ್ರತಿಯೊಬ್ಬರು ಕೂಡ ತಿಂಡಿ ಬೆಳಿಗ್ಗೆ ತಿಂಡಿ ತಿನ್ಬೇಕು ಅಂತ ಆಸೆ ಇರುತ್ತೆ, ಸಂಜೆ ಕೂಡ ತಿಂಡಿ ತಿನ್ಬೇಕು ಈ ಸ್ನಾಕ್ಸ್ ಟೈಮಲ್ಲಿ ಕೂಡ. ಆದ್ರೆ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ. ಇಲ್ಲಿ 2-in-1 ಮೇಕರ್ ಕೊಡ್ತಾ ಇದೀವಿ ಅಂದ್ರೆ ಇದು ಪೂರಿ ಮಾಡಿ, ಜೊತೆಗೆ ಸ್ಟಫ್ ಎಲ್ಲ ಮಾಡ್ಕೊಂಡು ಸ್ಟಫ್ಡ್ ಆದಂತ ಪೂರಿ ಮಾಡಿ, ಜೊತೆಗೆ ಕರ್ಜಿಕಾಯಿ ಕೂಡ ನೀವು ಮಾಡ್ಬೋದು. ಪೂರಿ ಮಾಡ್ಬೋದು, ಕರ್ಜಿಕಾಯಿ ಕೂಡ ಮಾಡ್ಬೋದು, 2-in-1 ಆಗಿ ಬಳಕೆಯನ್ನ ಮಾಡ್ಬೋದು. ಹಾಗಾಗಿ ನಾವು ಕಾಲ್ ಮಾಡ್ಬೋದು, ಪದ್ಮಾ ನೀವು ಕಾಲ್ ಮಾಡ್ಬೋದು. ಎಕ್ಸಾಕ್ಟ್ಲಿ, ಬಾಗಲಕೋಟೆ ಅವರು ನೀವು ಕಾಲ್ ಮಾಡ್ಬೋದು, ಆರ್ಡರ್ ಪ್ಲೇಸ್ ಮಾಡಿದ. ಹೊಸಪೇಟೆಯಿಂದ ಕೂಡ ಕರೆಗಳು ಬರ್ತಾ ಇದೆ, ಆನೇಕಲ್ಲಿಂದ ಕೂಡ ಕರೆಗಳು ಬರ್ತಾ ಇದೆ, ದಾವಣಗೆರೆಯಿಂದ ಕೂಡ ಕರೆಗಳು ಬರ್ತಾ ಇದೆ, ಬಿಜಾಪುರ, ಮಡಿಕೇರಿಯಿಂದ ಕೂಡ ಕರೆಗಳು ಬರ್ತಾ ಇದೆ. ಬೇಗ ಕಾಲ್ ಮಾಡಿ. ಬ್ಲೂ ಕಲರ್, ಯೆಲ್ಲೋ ಕಲರ್, ವೈಟ್ ಕಲರ್, ಗ್ರೀನ್ ಕಲರ್ ಆಪ್ಷನ್ಸ್ ಕೂಡ ಇದೆ. ಬದಾಮಿ ಸೈಡ್ ಇಂದ ಕೂಡ ಕರೆಗಳು ಬರ್ತಾ ಇದೆ. ಹೌದು, ಎಲ್ಲ ಕಡೆಯಿಂದ ಕರೆಗಳು ಬರ್ತಾ ಇದೆ, ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ನಿಖಿಲ್ ಅವರೇ? ಖಂಡಿತ ಕಾಲ್ ಮಾಡಿ ಆರ್ಡರ್ ಮಾಡಿ.
ನೋಡಿ ವಾರ ಪೂರ್ತಿ ಕಾಯೋದಲ್ಲ ಪೂರಿ ಬೇಕು ಅಂತ ಪ್ರತಿದಿನ ಬೇಕು ಅಂತ ಮಾಡ್ಕೊಂಡು ತಿಂತಾರೆ 399 ಅದಕ್ಕೆ ನಾವು ಕೊಡ್ತೀವಿ ಪೂರಿ ಇಲ್ಲ ಪೂರಿ ಜೊತೆಗೆ ಕರ್ಜಿಕಾಯ ಮಾಡುವಂತ ಮೇಕರ್ 2 ಇನ್ 1 ಒಂದೇ ಒಂದು ಉತ್ಪನ್ನ ಎರಡೆರಡು ಕೆಲಸ ಆಗ್ತಾ ಇದೆ ಅಲ್ಪದ ಅವರೇ ಕರೆಕ್ಟ್ ಎರಡೆರಡು ಐಟಮ್ಸ್ ಕೂಡ ಈಜಿಯಾಗಿ ನೀವು ಆರಾಮಾಗಿ ಮಾಡಬಹುದುಪ್ಪ ಶೇಪ್ ಸೈಜ್ ಕರೆಕ್ಟ್ ಆಗಿ ಮಾಡಿದ್ರಂತೆ ಅವರು ಪ್ರೊಫೆಷನಲ್ ಆದಂತ ಅಡಿಗೆ ಮಾಡೋರು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದೇ ರೀತಿವಾದಂತ ನಾವು ಕರ್ಜಿಕಾಯ ಇರಬಹುದು ಪೂರಿ ಇರಬಹುದು ಪರ್ಫೆಕ್ಟ್ ಶೇಪ್ ಪರ್ಫೆಕ್ಟ್ ಸೈಜ್ ಅಲ್ಲೇ ಬರ್ತಾ ಇದೆ ನೀವು ಆರಾಮಾಗಿ ಫೋಕಸ್ಡ್ ಆಗಿ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಆ ಸೈಜ್ ನೋಡಿ ಆ ಶೇಪ್ ನೋಡಿ ನಾನಂತೂ ಇಂಪ್ರೆಸ್ ಆಗಿದ್ರೆ ಫಸ್ಟ್ ಟೈಮ್ ಮಾಡಿದ್ರು ನಮಗೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಮಾತ್ರ ನೀವು ಕೂಡ ಆರಾಮಾಗಿ ಬೇಗ ಬೇಗ ಮಾಡಬಹುದು ಬೇಗ ಕಾಲ್ ಮಾಡಿ ನಾಪ್ ತೋಲ್ ಕನ್ನಡದಲ್ಲೇ ಮಾತ್ರ ಅವಕಾಶ ಸಿಗ್ತಾ ಇದೆ ಆಲ್ರೆಡಿ ಅರ್ಧ ಶೋ ಮುಗಿಯುತ್ತೆ ಮುಗಿಸಿಬಿಟ್ಟಿದ್ದಾರೆ ಸೋ ಜಸ್ಟ್ 14 ಮಿನಿಟ್ಸ್ ಗೋ ಫಾರ್ ದ ಶೋ ಶೇಪ್ ಸೈಜ್ ಕರೆಕ್ಟ್ ಇದೆ ಸೋನಾಲಿ ಈಗ ಪೂರಿ ಮಾಡ್ತಾರೆ ಕಷ್ಟ ಎಷ್ಟು ಕಷ್ಟ ಆಗುತ್ತೆ ಕಷ್ಟ ಪಡ್ತಿದಾರ ನೋಡಿ ಎಷ್ಟೆಲ್ಲ ಗಲೀಜ್ ಕೂಡ ಆಗಿದೆ ಆದ್ರೆ ಒಂದು ಸಿಂಪಲ್ ಸೊಲ್ಯೂಷನ್ ನೋಡಿ ನಾನು ಇಷ್ಟಿಟ್ಟೆ ಒಂದು ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿದ್ರೆ ರೌಂಡ್ ರೌಂಡ್ ಪೂರಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ನೋಡಕ್ಕೂ ಎಷ್ಟು ಚೆನ್ನಾಗಿದೆ ಹಾಕಿದ್ರೆ ತುಂಬಾ ಫ್ಲಫಿ ಫ್ಲಫಿ ಆಗಿವು ಇರುತ್ತೆ ಚೆನ್ನಾಗಿ ಕಾಣಿಸಕ್ಕೂ ನೋಡಕ್ಕೂ ಚೆನ್ನಾಗಿದ್ರೆ ತಿನ್ನಕ್ಕೂ ರುಚಿ ರುಚಿಕರವಾಗಿರುತ್ತೆ ಅಲ್ವಾ ಖಂಡಿತವಾಗ್ಲೂ ಈಗ ನೀವು ನೋಡಿದ್ರಂತೆ ಸೋನಾಲಿ ಅವರೇ ಪರ್ಫೆಕ್ಟ್ ಶೇಪ್ ಸೈಜ್ ಅಲ್ಲೇ ಬರ್ತಾ ಇದೆ ಅಲ್ಲ ಹೌದು ತುಂಬಾ ಚೆನ್ನಾಗಿರೋ ರೌಂಡ್ ರೌಂಡ್ ಪೂರಿ ಬೇಕು ಅಂದ್ರೆ ಇಂದ ಎಷ್ಟಂತ ಹಾಕ್ತೀರಾ ವೇಟ್ ಮಾಡಬೇಕು ಸ್ಪೆಷಲಿ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇದ್ರೆ ತುಂಬಾ ಕಷ್ಟಪಡಬೇಕಾಗುತ್ತೆ ಎಲ್ಲರೂ ವೇಟ್ ಮಾಡಬೇಕಾಗುತ್ತೆ ಸೋ ಅಂತ ಸಮಯದಲ್ಲಿ ಇಂತದಿದ್ರೆ ಸೆಕೆಂಡ್ ಸೆಕೆಂಡ್ ಅಲ್ಲಿ ಮಾಡಬಹುದು ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ ಅಂತ ಹೇಳಬಹುದು ಸ್ಪೆಷಲಿ ಮಳೆಗಾಲ ಬಂತು ಮನೆಯಲ್ಲಿ ಎಲ್ಲರಿಗೂ ಸಾಯಂಕಾಲ ಆದಮೇಲೆ ಬೇರೆ ಬೇರೆ ವೆರೈಟೀಸ್ ತಿಂಡಿಗಳು ತಿನ್ಬೇಕು ಅಂತ ಆಸೆ ಆಗುತ್ತೆ ಸ್ಟಫ್ಡ್ ಪೂರಿ ಕೂಡ ಮಾಡಬಹುದು ವೆರೈಟಿ ಆಗಿರೋ ಕರ್ಜಗಾಯಿ ಕೂಡ ಮಾಡಬಹುದು ಸೋ ಏನು ಮಾಡಬೇಕು ನೀವು ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ ಬೆಲೆ ಎಷ್ಟು ಬರಿ 399 ರೂಪಾಯಿ ಮಾತ್ರ ಬಿಜಾಪುರ್ ಹೊಯ್ಸೂರ್ ಎಲ್ಲಾ ಕಡೆಯಿಂದ ಕಾಲ್ ಬರಕ್ಕೆ ಸ್ಟಾರ್ಟ್ ಆಗಿದೆ ಸೋ ನೀವು ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ ಖಂಡಿತ ಕಾಲ್ ಮಾಡಿ ಆರ್ಡರ್ ಮಾಡಿ ಬಿಸಿ ಬಿಸಿ ಅಂತ ಪೂರಿ ತಿನ್ನಬೇಕು ಕರ್ಜಿಕಾ ತಿನ್ನಬೇಕು ಅಂತಂದ್ರೆ ಒಂದೇ ಒಂದು ಮೇಕರ್ ಸಾಕಾಗುತ್ತೆ ಅದು ಕೂಡ 2 ಇನ್ 1 ಆಗಿ ಒಂದೇ ಒಂದು ಉತ್ಪನ್ನ ಎರಡೆರಡು ಮಾಡಬಹುದು ಪೂರಿ ಮಾಡ್ತೀರ ಮಾಡಿ ಸೇಮ್ ಟೈಮ್ ಪೂರಿ ಆದ್ಮೇಲೆ ಸ್ವಲ್ಪ ಮಧ್ಯದಲ್ಲಿ ಏನಾದರೂ ಒಂದು ಸ್ವೀಟ್ ಏನಾದರೂ ಹಾಕ್ಬಿಟ್ಟು ಕರ್ಜಿಕಾಯಿ ಕೂಡ ಮಾಡಬಹುದು ಖಾರ ಹಾಕ್ಬಿಟ್ಟು ಸ್ಟಫ್ಡ್ ಆದಂತ ಒಂದು ಪೂರಿ ಮಾಡಬಹುದು ಅದೇ ಬೋರಿಂಗ್ ಆದಂತ ತಿಂಡಿ ತಿಂದು ತಿಂದು ಬೋರ್ ಆಗ್ತಿದ್ಯಾ ಬೇರೆ ಏನಾದರೂ ಟ್ರೈ ಮಾಡ ಅಂದ್ರೆ ಮನೆ ಏನ್ ಟ್ರೈ ಮಾಡಕ್ಕಾಗುತ್ತೆ ಅದೇ ಇಡ್ಲಿ ಅದೇ ವಡೆ ಅದೇ ರೈಸ್ ಬಾತ್ ತಿಂದು ತಿಂದು ಸಾಕಾಗುತ್ತೆ ಮಧ್ಯದಲ್ಲಿ ಪೂರಿ ಅದೇ ತಿಂತಾ ಇದೀವಿ ಅಂದ್ರೆ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಸ್ಟಫ್ಡ್ ಮಾಡಿ ಪೂರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಕರ್ಜಿಕಾಯಿ ಕೂಡ ಮಾಡಿ ವಾರದಲ್ಲಿ 3 ದಿನ ಮಾಡಿ ಅದು ಸದ್ಯಕ್ಕೆ ಕಾಲ್ ಮಾಡಿ ಪದ್ಮಾ ನೀವು ಕೂಡ ಆರ್ಡರ್ ಮಾಡಿ ನಾನು ಮಾಡ್ತೀನಪ್ಪ ಯಾಕಂದ್ರೆ ಎರಡು ಕೆಲಸ ಅಂದ್ರೆ ಎರಡು ಐಟಮ್ಸ್ ನೀವು ಇಷ್ಟು ಆರಾಮಾಗಿ ಮಾಡಬಹುದು ಅಂದ್ರೆ ಡೆಫಿನೆಟ್ಲಿ ಚೆನ್ನಾಗಿರತ್ತಪ್ಪ ತುಮಕೂರು ತಿಪ್ಟೂರು ಬಿಜಾಪುರ ಆನೇಕಲ್ಲು ಬಾಗಲಕೋಟೆಯಿಂದ ಕೂಡ ಕರೆಗಳು ಬರ್ತಾ ಇದೆ ಬಳ್ಳಾರಿ ಸೈಡ್ ಇಂದ ಕೂಡ ಕರೆಗಳು ಬರ್ತಾ ಇದೆ ನೀವು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ನಾಪ್ ತೋಲ್ ಕನ್ನಡದಲ್ಲೇ ಮಾತ್ರ ಈ ಅವಕಾಶ ಅಂತ ಹೇಳ್ತಾ ಇದೆ ಕರ್ಜಿಕಾಯಿ ಮೇಕರು ಅದ್ರ ಜೊತೆಯಲ್ಲಿ ಆರಾಮಾದಂತ ಒಂದು ಪೂರಿ ವೆರೈಟಿ ಐಟಮ್ಸ್ ಎಲ್ಲ ಕೂಡ ನೀವು ಆರಾಮಾಗಿ ಮಾಡಬಹುದು ಕಲರ್ ಆಪ್ಷನ್ ಬ್ಲೂ ವೈಟ್ ಗ್ರೀನ್ ಯೆಲ್ಲೋ ಹೌದು ನಾಲ್ಕು ಕಲರ್ ಆಪ್ಷನ್ ಇದೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಆರ್ಡರ್ ಮಾಡಿದ್ವಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಸಾಯಂಕಾಲ ಎಲ್ಲ ಇಂತ ರುಚಿ ರುಚಿಕರವಾಗಿ ತಿನ್ಬೇಕು ಅಂತ ತುಂಬಾ ಆಸೆ ಆಗುತ್ತೆ ಸ್ಪೆಷಲಿ ಮಳೆಗಾಲದಂತೆ ಇಂಥದ್ ಬೇಕೇ ಬೇಕು ನೋಡಿ ಎಷ್ಟೆಲ್ಲ ಆರಾಮಾಗಿ ನೀವು ಬರೀ ಒಂದು ಪ್ರೆಸ್ ಇಂದ ನಿಮ್ ಲೈಫ್ನ ಈಸಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ ಕರ್ಜಿಕಾಯಿ ನೋಡಿ ಎಷ್ಟು ಪರ್ಫೆಕ್ಟ್ ಶೇಪ್ ಸೈಜ್ ಅಲ್ಲ ಬರ್ತಾ ಇದೆ ನಾನಂತೂ ನೋಡಿದ ತಕ್ಷಣ ಇಂಪ್ರೆಸ್ ಆಗಿದ್ರಪ್ಪ ಈ ಕರ್ಜಿಕಾಯಿ ಮಾಡೋದೇ ಕಷ್ಟ ಆಗ್ತಾ ಇತ್ತು ಬಟ್ ಈಗ ಅಷ್ಟು ಪ್ರೊಫೆಷನಲ್ ಆಗಿ ನೀವು ಕೂಡ ಆರಾಮಾಗಿ ಮಾಡಬಹುದು ಆ ಶೇಪ್ ಬೀಟ್ ರೂಟ್ ಕರ್ಜಿಕಾಯಿ ನೀವು ನೋಡಿದ್ರಾ ಇದು ಫಸ್ಟ್ ಟೈಮ್ ನಾವು ತೋರಿಸ್ತಾ ಇದ್ದೀವಿ ನೋಡಿ ಪಿಂಕ್ ಕಲರ್ ಆಗಿದೆ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಆ ಶೇಪ್ ಸೈಜ್ ಪರ್ಫೆಕ್ಟ್ ಆಗಿದೆ ಇದು ಫ್ರೈ ಆದ್ಮೇಲೆ ಕೂಡ ಹಿಂಗ್ ಕಾಣಿಸುತ್ತೆ ಅದು ಕೂಡ ತೋರಿಸ್ತೀವಿ ಬಟ್ ಅದಕ್ಕೆ ಮುಂಚೆ ನೀವು ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ಡಿಸ್ಕೌಂಟ್ ಭಾರಿ ಆಗಿದೆ 399 ರೂಪಾಯಿ ಮಾತ್ರ ಸಿಗ್ತಾ ಇದೆ ಈಗ ಈ ಕರ್ಜಿಕಾಯಿ ರೆಡಿ ಆಗ್ತಾ ಇದಪ್ಪ ವಾಹಾಹ ಆಮೇಲೆ ನನ್ನ ಫೇವ್ರೆಟ್ ಎಷ್ಟು ಸಲ ನಾನು ಟ್ರೈ ಮಾಡಿದ್ದೀನಿ ಗೊತ್ತಾ ಈ ಸ್ಟಫ್ಡ್ ಪೂರಿ ನನ್ನ ಕೈಯಿಂದ ಆಗೇ ಆಗಲ್ಲ ಏನಂತೀರಾ ಹೌದು ಸ್ಟಫ್ಡ್ ಆಗದೇ ಇಲ್ಲ ನೋಡಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಸ್ಟಫ್ಡ್ ಪೂರಿ ಹೇಗೆ ಮಾಡೋದು ಅಂತ ಓಕೆ ಮೊದಲು ಇಷ್ಟು ಪ್ರೆಸ್ ಮಾಡಿಬಿಡಿ ಆಮೇಲೆ ನೋಡಿ ಈ ತರ ಎಷ್ಟು ರೌಂಡ್ ರೌಂಡ್ ಪೂರಿನೂ ಮಾಡಬಹುದು ಸ್ಟಫ್ ಮಾಡಬೇಕು ಅಂದ್ರೆ ಈ ತರ ಎಲ್ಲ ಫಿಲ್ಲಿಂಗ್ ನೀವು ಒಳಗಡೆ ಹಾಕೊಳ್ಳಿ ಹಾಕಿದ ತಕ್ಷಣ ಆಮೇಲೆ ಇಷ್ಟು ಇದು ಮಾಡಿಬಿಡಿ ಆರಾಮಾಗಿ ಇಷ್ಟು ಮಾಡಿದ್ರೆ ನೋಡಿ ಎಷ್ಟು ಆರಾಮಾಗಿ ನೀವು ಮಾಡಬಹುದು ನೋಡಿ ಈಗ ಈಗ ಹಿಂಗ್ ಪ್ರೆಸ್ ಮಾಡೋಣವಾ ಓಕೆ ಪೂರಿ ರೆಡಿ ಆಗ್ತಾ ಇದೆ ಸ್ಟಫ್ಡ್ ಪೂರಿ ಕೂಡ ರೆಡಿ ಆಗ್ತಾ ಇದೆ ಬೇಗ ಬೇಗ ನೀವು ಕೂಡ ಈ ಸ್ಟಫ್ಡ್ ಪೂರಿನ ರೆಡಿ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದಂತ ಒಂದು ಪ್ರೈಸ್ ಅಲ್ಲೇ ಬರ್ತಾ ಇದೆ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ 399 ರೂಪಾಯಿಗೆ ಮಾತ್ರ ಬರ್ತಾ ಇದೆ 1000 ರೂಪೀಸ್ ಎಂಆರ್ಪಿ ಇದೆ ಬಟ್ ಸೋನಾಲಿ ಅವರ ಸ್ಟಫ್ ನೋಡಿ ಹೆಂಗಿದೆ ನೋಡಿ ಸ್ಟಫ್ ನೋಡಿ ಕರೆಕ್ಟ್ ಆಗಿ ಒಳಗಡೆ ಎಲ್ಲ ಫಿಲ್ ಆಗಿದೆ ನೋಡಕ್ಕೂ ತುಂಬಾ ಚೆನ್ನಾಗಿದೆ ಹೊರಗಡೆ ತರ ಕಾಣಿಸುತ್ತೆ ಅಲ್ವಾ ದೃಷ್ಟಿ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಅದು 399 ಚಿಕ್ಕದಾದ ಮೊತ್ತಕ್ಕೆ 2-in-1 ಪೂರಿ ಮತ್ತೆ ಕರ್ಜಿಕಾಯಿ ಬೇಕರ ಬರೋದಕ್ಕೆ ರೆಡಿ ಆಗಿದೆ ಸ್ಟಫ್ಡ್ ಪೂರಿ ಮಾಡ್ಬೇಕು ಅಂತಂದ್ರೆ ಖಂಡಿತ ಅಥವಾ
ಕರ್ಜಿಕಾ ಮಾಡಬೇಕಂತಂದ್ರೆ ನಮ್ಮ ಸೋನಲಿ ಅವರನ್ನೇ ಕೇಳ್ಕೊಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಎಕ್ಸ್ಪರ್ಟ್ ಅವರು. 390 ಒಂದು ಕಡೆ ಪೂರಿ ಮಾಡ್ತೀರಾ, ಪೂರಿ ಮಾಡಿ ಅದರ ಜೊತೆಗೆ ಏನಂದ್ರೆ ಕರ್ಜಿಕಾ ಮಾಡ್ತೀರಾ, ಕರ್ಜಿಕಾನ ಕೂಡ ಮಾಡಿ, ಆದರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಯಾಕೆಂತಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಬರೋದಕ್ಕೆ ರೆಡಿ ಆಗಿದೆ. ಆದರೆ ಟೈಮು 10 ನಿಮಿಷ ಮಾತ್ರ ಟೈಮ್ ಕೂಡ ಓಡ್ತಾ ಇದೆ, ಈ ಟೈಮ್ ಮತ್ತೆ ಮತ್ತೆ ಬರುತ್ತಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಕೇವಲ 10 ನಿಮಿಷ ಮಾತ್ರ ರೆಡಿ ಆಗಿರಿ. ಯಾಕೆ ಡಿಫರೆಂಟ್ ಆದಂಥ ಪೂರಿ, ಪೂರಿನಲ್ಲಿ ಡಿಫ್ರೆಂಟ್ ಆಗಿ ಹೆಂಗೆ ಮಾಡೋದು, ಪೂರಿಗೆ ಪಾಲಕು ಅಥವಾ ಮೆಂತ್ಯ ಹಾಕಿದ್ರೆ ಅದು ಡಿಫ್ರೆಂಟ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಏನಂತಂದರೆ ಕರ್ಜಿಕಾಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ಬೋದು. ಇಲ್ಲಿ ನಾನು ನೋಡ್ತಾ ಇದ್ದೀನಿ ಡಿಫ್ರೆಂಟ್ ಆಗಿ ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಪೂರಿ ಇದೆಯಲ್ಲ ಅದಕ್ಕೆ ಡಿಫ್ರೆಂಟ್ ಅಂದರೆ ಸ್ಟಫ್ಡ್ ಮಾಡಿ ಪೂರಿ, ವೆಜ್ಜಾ ನಾನ್ ವೆಜ್ಜಾ ನಾನ್ ವೆಜ್ ಮಾಡ್ಬೋದು. ಹೇಗೆ ಚಿಕನ್ನ ರುಬ್ಕೊಂಡು ಅದ್ರ ಮಧ್ಯದಲ್ಲಿ ಸ್ಟಫ್ ಮಾಡಿಕೊಂಡು ಹಾಕೊಂಡು ಅಥವಾ ಬೇಯಿಸ್ಕೊಂಡು ತಿಂತಾರೆ, ಹೆಂಗಿರುತ್ತಲ್ವಾ? ಪದ್ಮ ನೀವು ಹೇಳಿ. ಇವಾಗ ನನಗಂತೂ ಇಷ್ಟಪ್ಪ ಈ ಸ್ಟಫ್ಡ್ ಪೂರಿ ಕೂಡ ಚೆನ್ನಾಗಿರುತ್ತೆ. ಈಗ ಪೂರಿ ಎಲ್ಲ ಕೂಡ ಮಾಡೋದು ಕೂಡ ಶೇಪ್ ಕರೆಕ್ಟ್ ರೌಂಡ್ ಆಗಿ ಬರ್ತಾ ಇದೆ, ಆ ಶೇಪ್ ಸೈಜ್ ಕರೆಕ್ಟ್ ಆಗಿ ಬಂದಿದ್ರಂತೆ. ಆಟೋಮೆಟಿಕಲಿ ನೀವು ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ ಅವರು ಎಲ್ಲ ಕೂಡ ಬೋರ್ಡ್ ಹಾಕ್ತಾರೆ. ಸೊ ಡೆಫಿನೆಟ್ಲಿ ಆ ರೀತಿವಾದಂತ ಒಂದು ಕಾಂಪ್ಲಿಮೆಂಟ್ಸ್ ನಿಮ್ಗೂ ಕೂಡ ಬೇಕಂದ್ರೆ ಮಾತ್ರ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಸೋನಾಲಿ ಅವರ ನೀನ್ ಏನಂತೀರಾ? ಹೌದು, ತುಂಬಾ ಚೆನ್ನಾಗಿದೆ ನೋಡಿ. ಸ್ಪೆಷಲಿ ಯಾರಿಗೆ ಅಡುಗೆ ಬರಲ್ಲ ಅವ್ರಿಗೆಲ್ಲ ಕಷ್ಟ ಆಗುತ್ತೆ ಕರೆಕ್ಟ್ ಆಗಿರೋ ರೌಂಡ್ ಆಗಿ ಶೇಕ್ ಮಾಡ್ಬೇಕು ಅಂದ್ರೆ, ಆದ್ರೆ ಯಾರಿಗೆ ಅಡುಗೆ ಆಗಲ್ಲ ಅವರು ಕೂಡ ಆರಾಮಾಗಿ ಮಾಡ್ಬೋದು ಅಲ್ವಾ ನಿಖಿಲವರೇ? ಖಂಡಿತವಾಗ್ಲೂ ಸೋನಾಲಿ. ಆ ಕಡೆ ಹೋಗಿ ಈಗ 399 ಚಿಕ್ಕದಾದ ಮೊತ್ತಕ್ಕೆ ಬರ್ತಾ ಇದೆ. ಇನ್ಮೇಲೆ ಮುಖ್ಯವಾಗಿ ಮತ್ತೆ ಮತ್ತೆ ಹೇಳ್ತಾ ಇದೀವಿ, ಏನು ಏನು ಏನು, ಕೇವಲ 399 ಚಿಕ್ಕದಾದಂತ ಮೊತ್ತಕ್ಕೆ ಏನ್ ಸಿಗ್ತದೆ? 2-in-1 ಎರಡರಲ್ಲಿ ಒಂದು ಪೂರಿ ಮತ್ತೆ ಕರ್ಜಿಕ ಮಾಡುವಂತ ಮೇಕರ್, ಡಿಫ್ರೆಂಟ್ ಆದಂತ ಪೂರಿ ಕರ್ಜಿಕ ಮಾಡಿ. ಕರ್ಜಿಕಾಯ್ ಮಾಡೋದು ಎಷ್ಟು ಈಸಿ, ಆದ್ರೆ ಇದೇ ಒಂದು ಮೇಕಲ್ಲಿ 2-in-1 ಹೇಗೆ ಬಳಸೋದು ಪದ್ಮ ಅವರೇ? ಈಸಿ ಆಗಿ ಫಸ್ಟ್ ಪೂರಿ ಮಾಡ್ಬೇಕು, ರೌಂಡ್ ಶೇಪ್ ಬಂದಿದೆ, ನೆಕ್ಸ್ಟ್ ಸೆಕ್ಷನ್ ಅಲ್ಲೇ ಚೇಂಜ್ ಮಾಡಿ, ಅದರಲ್ಲೇ ನಿಮ್ಗೆ ಏನ್ ಬೇಕಾದ್ರೆ ಈಸಿಯಾಗಿ ಆರಾಮಾಗಿ ನೀವ್ ಏನ್ ಬೇಕಾದ್ರೆ ಆ ಸ್ಟಫಿಂಗ್ ನ ಹಾಕೊಳ್ಳಿ. ವೆಜ್ ಇರ್ಬೋದು, ಮಸಾಲ ಇರ್ಬೋದು, ಸ್ವೀಟ್ ಇರ್ಬೋದು, ಆ ಸ್ಟಫಿಂಗ್ ನ ಹಾಕ್ಬಿಟ್ಟು ಆಮೇಲೆ ಪ್ರೆಸ್ ಮಾಡಿ. ಫಿಲ್ಲಿಂಗ್ ಕೂಡ ಔಟ್ ಸೈಡ್ ಬಂದಿಲ್ಲ, ಎಷ್ಟು ಚೆನ್ನಾಗಿದೆ ಆ ಶೇಪ್ ಸೈಜ್. ಇಂಪ್ರೆಸಿವ್ ಆದಂತ ಕರ್ಜಿಕಾಯಲ್ಲೆಲ್ಲ ಕೂಡ ರೆಡಿ ಆಗಿದೆ. ಕರ್ಜಿಕಾಯಿ ಮಾಡ್ಬೇಕಂದ್ರೆ ಮಾತ್ರ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಅವರು, ನಿಮ್ಮ ಅತ್ತೆ ಇರ್ಬೋದು, ನಿಮ್ಮ ಅಮ್ಮ ಇರ್ಬೋದು, ಅವ್ರು ಮಾತ್ರ ಮಾಡೋಕೆ ಸಾಧ್ಯ ಅಂತಾರೆ. ಬಟ್ ಈಗ ಎಲ್ಲರೂ ಕೂಡ ಆರಾಮಾಗಿ ಮಾಡ್ಬೋದು ಈ ಕರ್ಜಿಕಾಯಿ ಮೇಕರ್ ನಿಮ್ಮ ಹತ್ರ ಇದ್ರಂತೆ ಮಾತ್ರ. ಬಿಕಾಸ್ ಆ ಪೂರಿ ಕೂಡ ರೆಡಿ ಆಗ್ತಾ ಇದೆ, ಆ ಕರ್ಜಿಕಾಯಿ ಕೂಡ ರೆಡಿ ಆಗ್ತಾ ಇದೆ. ಈ ರೀತಿವಾದಂತ ಒಂದು ಪ್ರಾಡಕ್ಟ್ ನಿಮ್ಗೂ ಕೂಡ ಬೇಕಾದ್ರೆ ಕಾಲ್ ಮಾಡಿ. ಲಾಸ್ಟ್ 8 ಮಿನಿಟ್ಸ್ ಗೋ ಫಾರ್ ದ ಶೋ. ನಾನು ಈ ಪೂರಿ ಯಾವಾಗ ನನ್ಗೆ ಏನಾದ್ರೂ ಗ್ಲಾಸ್ ಏನೋ ಬೇಕು, ಹಿಂಗೆ ತಟ್ಟಿದ್ರಿಂದ ಪೂರಿ ರೌಡ್ ಆಗುತ್ತೆ. ಹೌದು, ಮುಂಚೆ ಎಲ್ಲ ಆ ತರ ಮಾಡಿದ್ವಿ, ಆದ್ರೆ ಇವಾಗ ಆ ತರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಬರೀ ಒಂದು ಪ್ರೆಸ್ ಮಾಡಿದ್ರೆ ನೋಡಿ, ಆರಾಮಾಗಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಗೆ ಪೂರಿ ರೌಂಡ್ ರೌಂಡ್ ನೋಡಿ ಎಷ್ಟು ಚೆನ್ನಾಗಿರೋ ರೌಂಡ್ ರೌಂಡ್ ಪೂರಿ ರೆಡಿ ಆಗುತ್ತೆ. ಕೈಯಿಂದ ಮಾಡಿದ್ರೆ ಎಷ್ಟೊತ್ತಾಗುತ್ತೆ, ಎಲ್ಲರೂ ವೇಟ್ ಮಾಡ್ಬೇಕಾಗತ್ತೆ, ಆದ್ರೆ ಬಿಸಿ ಬಿಸಿ ಪೂರಿ ಬೇಕಾ? ಮಳೆಗಾಲದಲ್ಲಿ ಇಂಥದ್ದು ಬೇಕೇ ಬೇಕು. ಖಂಡಿತವಾಗ್ಲೂ ಮನೇಲಿ ಎಲ್ರಿಗೂ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಇಂಥದ್ದೊಂದು ಬೇಕೇ ಬೇಕು. ಆರಾಮಾಗಿ ಮಾಡಿ ನೋಡಿ, ಎಷ್ಟು ಪೂರಿ ಜೊತೆ ಆಲೂಗಡ್ಡೆ ಪಲ್ಯ ಕೂಡ ಇದೆ. ಸೊ ಇಂಥ ಬಿಸಿ ಬಿಸಿ ನಿಮ್ಮನೆಯಲ್ಲೂ ಬಿಸಿ ಬಿಸಿ ಆಗಿರೋ ಡೀಲ್ ಕೂಡ ಇದೆ. ಸೊ ಬೇಗ ಕಾಲ್ ಮಾಡಬೇಕು, ಆರ್ಡರ್ ಮಾಡಬೇಕು. 2-in-1 ಪೂರಿ ಅಂಡ್ ಕರ್ಜಿಕಾಯಿ ಮೇಕರ್ ಸಿಗ್ತಾ ಇದೆ ನಿಮಗೆ ಬರೀ 399 ರೂಪಾಯಿನಲ್ಲಿ ಮಾತ್ರ. ಖಂಡಿತ 399 ಚಿಕ್ಕದಾದ ಮೊತ್ತಕ್ಕೆ ನಿಮ್ಮ ಮನೆಗೆ ಬರೋದಕ್ಕೆ ರೆಡಿ ಆಗಿದೆ. ಬೆಳಗ್ಗೆ ಇರಲಿ, ಮಧ್ಯಾಹ್ನ ಇರಲಿ, ಸಂಜೆ ಇರಲಿ, ವೆರೈಟಿ ಇರಲಿ ಅಂತ ಪ್ರತಿಯೊಬ್ಬರು ಕೂಡ ಅನಿಸುತ್ತೆ. ಬಟ್ ವೆರೈಟಿನ ಟ್ರೈ ಮಾಡೋದು ಯಾರು? ಒಬ್ಬ ಗೃಹಿಣಿ ಅಥವಾ ಬ್ಯಾಚುಲರ್ ಆಗಿದ್ದೀರಾ, ನೀವು ಕೂಡ ಟ್ರೈ ಮಾಡ್ತಾರೆ, ಟ್ರೈ ಮಾಡೋದು, ನೀವು ಕೂಡ ಟ್ರೈ ಮಾಡ್ಬೋದು. ಹೊರಗಡೆ ಎಷ್ಟು ದಿನ ಅಂತ ಹೋಟ್ಲಲ್ಲ ಅದೇ ಪೂರಿ ಅದೇ ಸಾಗು ತಿಂತಿರ್ತೀರ. ಈಗ ಪೂರಿ ಮಾಡ್ತಿರಲ್ಲ, ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಪೂರಿ ಇದೆಯಲ್ಲ, ಪೂರಿ ಜೊತೆ ಆಲೂಗಡ್ಡೆ ತಿಂತಿರಲ್ಲ, ಪೂರಿ ಮಧ್ಯದಲ್ಲಿ ಆಲೂಗಡ್ಡೆ ಹಾಕಿ ಮತ್ತೆ ಪ್ರೆಸ್ ಮಾಡಿ ಅದನ್ನು ಸ್ಟಫ್ಡ್ ಆದಂಥ ಒಂದು ಪೂರಿ ಮಾಡೋದು ಹೆಂಗಿರುತ್ತೆ? ಸೂಪರ್ ಅಲ್ಲ? ಒಳ್ಳೆ ಐಡಿಯಾ ಬರ್ತಾ ಇದೆ ಇವಾಗ. ಅದ್ರ ಜೊತೆಗೆ ಡಿಫ್ರೆಂಟ್ ಆದಂಥ ಕರ್ಜಿಕಾಯಿ, ಕರ್ಜಿಕಾಯಿ ನಾರ್ಮಲ್ ಆಗಿ ಮಾಡಿ 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 ಬೋರ್ ಆಗಿದೆಯಾ, ಈ ಕ್ಯಾರೆಟ್ ಹಾಕ್ಬಿಡಿ ಅಥವಾ ಬೀಟ್ರೂಟ್ ಆಡ್ಸ್ಕೊಂಡು ಹಾಕ್ಬಿಡಿ, ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಆಗ ಮಕ್ಕಳಿಗೆ ಯಾವುದು ಅಟ್ರಾಕ್ಷನ್ ಇರುತ್ತೆ, ಜೊತೆಗೆ ತಿನ್ನಬೇಕು ಅಂತ ಅನಿಸುತ್ತೆ. ಹಬ್ಬ ಬಂದಾಗ ಮಾತ್ರ ನಾವು ಪೂರಿ ಜೊತೆಗೆ ಕರ್ಜಿಕಾಯಿ ಮಾಡೋದಲ್ಲ, ಪ್ರತಿದಿನ ಮಾಡ್ಬೋದು. ವಾರದ ಒಂದು 2 ದಿನ, ಒಂದು 3 ದಿನ ಮಾಡೋದು ಚೆನ್ನಾಗಿರುತ್ತೆ, ಖಂಡಿತ ಚೆನ್ನಾಗಿರುತ್ತೆ. ನಿಮ್ಮ ಸ್ಪೀಡ್ನ ಜಾಸ್ತಿ ಮಾಡಿ. ಈಗ ಸದ್ಯಕ್ಕೆ ಪದ್ಮಾ ಮಾತಾಡಿ, ಕಾಲ್ ಮಾಡಿ ಆರ್ಡರ್ ಮಾಡಿ. ಇದೇ ಮಾತು ನಾನು ಹೇಳೋದು. ಹಾವೇರಿಯಿಂದ ಕೂಡ ಕರೆಗಳು ಬರ್ತದೆ, ಮೈಸೂರಿಂದ ಕೂಡ ಕರೆಗಳು ಬರ್ತದೆ, ಟಿಪ್ಟೂರಿಂದ ಕೂಡ ಕರೆಗಳು ಬರ್ತದೆ, ಬಿಜಾಪುರ ಚಿಕ್ಕಮಂಗ್ಳೂರಿಂದ ಕೂಡ ಕರೆಗಳು ಬರ್ತದೆ, ಧರ್ಮಸ್ಥಳದಿಂದ ಕೂಡ ಕರೆಗಳು ಬರ್ತದೆ, ಕೋರ್ಮಂಗ್ಲಿಂದ ಕೂಡ ಕರೆಗಳು ಬರ್ತದೆ, ಬೆಂಗಳೂರಿಂದ ಕೂಡ ಕರೆಗಳು ಬರ್ತದೆ, ಧಾರವಾಡದಿಂದ ಕೂಡ ಕರೆಗಳು ಬರ್ತದೆ, ಹುಬ್ಳಿಯಿಂದ ಕೂಡ ಕರೆಗಳು ಬರ್ತದೆ, ಆನೇಕಲ್ಲಿಂದ ಕೂಡ ಕರೆಗಳು ಬರ್ತದೆ. ಬೇಗ ಬೇಗ ನೀವು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. 2 ಐಟಮ್ಸ್ 2-in-1 ಕರ್ಜಿಕಾಯಿ ಪೂರಿ ಎಲ್ಲ ಕೂಡ ಈ ಪ್ರಾಡಕ್ಟ್ ಇಂದ ಸಾಧ್ಯ. ಹೌದು, ಕರ್ಜಿಕಾಯಿ ಮಾಡ್ಬೋದು, ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಫ್ ಪೂರಿ ಕೂಡ ಮಾಡ್ಬೋದು. 4 ಕಲರ್ ಆಪ್ಷನ್ ಅವೈಲೇಬಲ್ ಇದೆ, ನಿಮ್ಗೆ ಯಾವ್ದು ಇಷ್ಟ ಆಗತ್ತೋ ಅದನ್ನು ಆರಾಮಾಗಿ ಆರ್ಡರ್ ಮಾಡಿ. ಮನೆಯಲ್ಲಿ ಆರಾಮಾಗಿ ಚೆನ್ನಾಗಿರೋ ತಿಂಡಿಗಳು ತಿನ್ಬೇಕು ಅಂದ್ರೆ ಇಂಥದೊಂದು ಬೇಕೇ ಬೇಕು ಅಲ್ವಾ? ಕರೆಕ್ಟ್. ಸೊ ತುಂಬಾ ಈಸಿಯಾಗಿ ಮಾಡ್ಬೋದು, 60% ಡಿಸ್ಕೌಂಟ್ ಪ್ರೈಸ್ ಅಲ್ಲೇ ಬರ್ತಾ ಇದೆ. ಬೇಗ ನೀವು ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ. 5 ನಿಮಿಷಗಳು ಮಾತ್ರ ಬಾಕಿ ಇದೆ ನೋಡಿ, ಈ ಪೂರಿ ಇಂದ ಕರ್ಜಿಕಾಯಿ ಕನ್ವರ್ಟ್ ಆಗೋಯ್ತು. ಅಂದ್ರೆ ಒಂದೇ ಒಂದು ಮೇಕರ್ ಇದೆಯಲ್ಲ, ಸೊ ಪೂರಿ ಮಾಡಿದ್ಮೇಲೆ
ಮಧ್ಯದಲ್ಲೇ ಸ್ಟಫ್ ಹಾಕಿ ಈಗ ಗುಲ್ಕನ್ ಹಾಕಿಬಿಡಿ ಗುಲ್ಕನ್ ಕರ್ಜಿಕಾಯಿ ಹಾಕಿಬಿಡುತ್ತೆ ಆದ್ರೆ ಟೈಮ್ ಇದೆಲ್ಲ 5 ನಿಮಿಷ ಮಾತ್ರ ಇದು ಹೊಸದಾ ಕಾಣಿಸ್ತಾ ಇದೆ ಅದು ಅದ್ಭುತ ನಮ್ಮ ಶೆಫ್ ಇದರಲ್ಲ ಅಯ್ಯಯ್ಯೋ ಅದೆಲ್ಲ ನೋಡ್ಕೊಂಡ್ರೆ ಗೊತ್ತಿಲ್ಲ ಕ್ಯಾರೆಟ್ ಹಾಕ್ತಾರೆ ಬೀಟ್ರೋಟ್ ಹಾಕ್ತಾರೆ ಕಲರ್ ಚೇಂಜ್ ಮಾಡ್ತಾರೆ ಆಗ ಕದರ್ ಕೂಡ ಚೇಂಜ್ ಆಗಿ ಡಿಫರೆಂಟ್ ಆಗಿ ಬಂದ್ಬಿಡುತ್ತೆ ಆದ್ರೆ ಈಗ ಮತ್ತೊಂದು ಡಿಫರೆಂಟ್ ಆಗಿರುತ್ತೆ ಅದು ಏನು ಅಂತ ತೋರಿಸೋದಕ್ಕೆ ನಾನು ಕೂಡ ರೆಡಿ ಆಗಿದ್ದೀನಿ ಪದ್ಮ ಕೂಡ ರೆಡಿ ಆಗಿದ್ದಾರೆ ಈಗ ಸ್ಟಫ್ಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಈಗ ಪದ್ಮ ಅವರೇ ನೋಡಿ ನಾನು ಎಷ್ಟು ಪ್ರೀತಿಯಿಂದ ಎಷ್ಟು ಕಷ್ಟಪಡಿ ಸ್ಟಫ್ ಎಲ್ಲ ಹಾಕಿದ್ದೀನಿ ಬಟ್ ಅದು ಬರ್ತಾನೇ ಇಲ್ಲ ಸೋನಾಲಿ ಅವರು ನಿಮ್ಮತ್ರ ಒಂದು ಟೆಕ್ನಿಕ್ ಇದೆ ಅದೇನಂತ ಹೌದು ನೋಡಿ ಇವಾಗ ಈ ತರ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತಕ್ಷಣ ಪೂರಿ ಆಗುತ್ತೆ ಆಮೇಲೆ ನೋಡಿ ಎಷ್ಟು ರೌಂಡ್ ರೌಂಡ್ ಆಗಿದೆ ಸೋ ಸ್ಟಫಿಂಗ್ ನಾನು ನೀವು ಬೇರೆ ಬೇರೆ ತರ ಸ್ಟಫಿಂಗ್ ಇದರಲ್ಲಿ ಆರಾಮಾಗಿ ಹಾಕಬಹುದು ಹಾಕಿಬಿಟ್ಟು ಇದನ್ನ ಮಡಚಿಬಿಟ್ರೆ ಆರಾಮಾಗಿ ಸ್ವಲ್ಪ ರೌಂಡ್ ಮಾಡಿಬಿಟ್ರೆ ಆರಾಮಾಗಿ ಆಗುತ್ತೆ ನೋಡಿ ನಿಮ್ಮ ಮುಂದೆ ಕಣ್ಣ ಮುಂದೆ ಮಾಡ್ ತೋರಿಸ್ತಾ ಇದೆ ಸ್ಟಫ್ಡ್ ಬೇರೆ ಬೇರೆ ತರ ಸ್ಟಫ್ ಎಲ್ಲ ಮಾಡಬಹುದು ನೀವು ನೋಡಿ ಎಷ್ಟು ರೌಂಡ್ ರೌಂಡ್ ಆಗಿದೆ ಆರಾಮಾಗಿ ನೀವು ಇದ್ರೆ ಇವಾಗ ಎಣ್ಣೆನ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ರೌಂಡ್ ರೌಂಡ್ ಆಗಿದೆ ನೋಡಿ ನೋಡೋಕೆ ಚೆನ್ನಾಗಿದೆ ತಿನ್ನಕ್ಕೂ ಚೆನ್ನಾಗಿದೆ ಆದ್ರೆ ರಿಸಲ್ಟ್ ಬನ್ನಿ ನೋಡೋಣ ಇವಾಗ ಖಂಡಿತ ರಿಸಲ್ಟ್ ನಾವು ಕೂಡ ನೋಡ್ತಾ ಇದೀವಿ ದೃಷ್ಟಿ ಬಿಡುತ್ತೆ ದೃಷ್ಟಿ ತೆಗಿಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡಿ ಅದು ರಿಸಲ್ಟ್ ಆ ಎಂಡ್ ರಿಸಲ್ಟ್ ಬಹಳ ಮುಖ್ಯ ಅವರು ಮಾಡಿದೊಂದು ಎಂಡ್ ರಿಸಲ್ಟ್ ಬಂದಿದೊಂದು ಅಂದ್ರೆ ಅದನ್ನ ಅವರೇ ಮಾಡಿರೋದು ನಿಮ್ಗೆ ತೋರಿಸ್ತಾ ಇದ್ರಿ ಯಾವ ತರ ಮಾಡಬಹುದು ಅಂತ 399 ರ ಚಿಕ್ಕದಾದ 90ಕ್ಕೆ ಸ್ಟಫ್ ಇದೆಯಲ್ಲ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು ಕಡಿಮೆ ಬೇಕು ಅಂದ್ರೆ ಕಡಿಮೆ ಕೂಡ ಹಾಕೋಬಹುದು ಆದ್ರೆ ಹಾಕದೇ ಇರಬಾರ್ದು ಅಷ್ಟೇ ಆದ್ರೆ ಸದ್ಯಕ್ಕೆ ಕಾಲ್ ಮಾಡ್ತಾ ಇರಿ ಆರ್ಡರ್ ಮಾಡ್ತಾ ಇರಿ ಯಾಕೆ ಅಂದ್ರೆ ನೋಡಿ ನನಗೆ ಇವಾಗ ಹಸಿವು ಜಾಸ್ತಿ ಆಗ್ತಾ ಇದೆ ನಿಮ್ಮೂರು ಯಾವುದು ಮಂಡ್ಯರ ಬೀಗ್ರೂಟಕ್ಕೆ ರೆಡಿ ಇದ್ದೀರಾ ಬಟ್ ಬೀಗ್ರೂಟದಲ್ಲಿ ಈ ಪೂರಿ ಕೂಡ ಮಾಡೋದು ಹೆಂಗಿರುತ್ತಲ್ವಾ ಈ ಚಿಕನ್ ಪೂರಿ ವಾವ್ ಬಾಯಲ್ಲಿ ನೀರು ಬರ್ತಾ ಇದೆ ಸದ್ಯಕ್ಕೆ ಪದ್ಮ ನೀವು ಮಾತಾಡಿ ಕಾಲ್ ಮಾಡಿ ಮಾತಾಡಿ ತುಂಬಾನೇ ಚೆನ್ನಾಗಿರುತ್ತೆ ಬೆಳಗಾವಿಯಿಂದ ಕೂಡ ಕರೆಗಳು ಬರ್ತಾ ಇದೆ ಧಾರವಾಡದಿಂದ ಕೂಡ ಕರೆಗಳು ಬರ್ತಾ ಇದೆ ಆನೇಕಲ್ಲಿಂದ ಕೂಡ ಕರೆಗಳು ಬರ್ತಾ ಇದೆ ಮೈಸೂರಿಂದ ಕೂಡ ಕರೆಗಳು ಬರ್ತಾ ಇದೆ ಟಿಪ್ಟೂರಿಂದ ಕೂಡ ಕರೆಗಳು ಬರ್ತಾ ಇದೆ ಬಾಗಲಕೋಟೆಯಿಂದ ಕೂಡ ಕರೆಗಳು ಬರ್ತಾ ಇದೆ ನೀವು ಕೂಡ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ 2-in-1 ಆದಂತ ಒಂದು ಪ್ರಾಡಕ್ಟ್ ನಿಮಗೋಸ್ಕರ ಕಡಿಮೆ ಬೆಳಗ್ಗೆ ಬರ್ತಾ ಇದೆ ಸೋನಾಲಿ ನೀವು ಏನಂತೀರಾ ಹೌದು ನೋಡಿ ಯಾರಿಗೆ ಅಡುಗೆ ಮಾಡಕ್ ಬರಲ್ಲ ಅವ್ರಿಗೆ ರೌಂಡ್ ರೌಂಡ್ ಮಾಡಕ್ ಬರಲ್ಲ 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾಗ ಆಮೇಲೆ ಆ ತರ ರೌಂಡ್ ರೌಂಡ್ ಕರ್ಜಿಕಾಯಿ ಆಗಿರ್ಲಿ ಪೂರಿ ಮಾಡಕ್ ಸಾಧ್ಯ ಇವಾಗ ಅಡುಗೆ ಮಾಡಕ್ಕೆ ಇಂಥದೊಂದು ಬೇಕೇ ಬೇಕು ಯಾಕಂದ್ರೆ ಇದನ್ನ ನಿಮ್ಮ ಹತ್ರ ಇದ್ರೆ ಆರಾಮಾಗಿ ಪ್ರೊಫೆಷನಲ್ ತರ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ತರ ರೌಂಡ್ ರೌಂಡ್ ಆಗಿ ಮಾಡಬಹುದು ತುಂಬಾ ಚೆನ್ನಾಗಿರೋ ಡೀಲ್ ಇದೆ ಕರ್ಜಿಕಾಯಿನೂ ಒಂದೇ ಪ್ರಾಡಕ್ಟ್ ಮತ್ತೆ ಪೂರಿ ಮಾಡಕ್ಕೂ ಒಂದೇ ಪ್ರಾಡಕ್ಟ್ ಇದು ನಿಮಗೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ ಎಷ್ಟು ಬರೀ 399 ರೂಪಾಯಿಗೆ ಮಾತ್ರ ಸೋ ಬೇಗ ಬೇಗ ಕಾಲ್ ಮಾಡಬೇಕು ಆರ್ಡರ್ ಮಾಡಬೇಕು ಖಂಡಿತ ಕಾಲ್ ಮಾಡಿ ಆರ್ಡರ್ ಮಾಡಿ ಯಾವುದೇ ಊರಾಗಿದ್ರೂ ಪರವಾಗಿಲ್ಲ ಊರಿನ ಪ್ರಾಂತ್ಯ ಪ್ರಾಂತ್ಯದಲ್ಲಿ ಊಟ ತಿಂಡಿ ರುಚಿ ಮಾತಿನ ಒಂದು ವರ್ಷ ಎಲ್ಲ ಚೇಂಜ್ ಆಗುತ್ತೆ ಆದ್ರೆ ರುಚಿ ಮಾತ್ರ ಅದೇ ಇರುತ್ತೆ ಅದೇ ಪೂರಿ ಇರುತ್ತೆ ನೀವು ಮಂಡ್ಯ ಬಂದ್ರು ಅಷ್ಟೇ ಮುಂಬೈ ಬಂದ್ರು ಅದು ಅಷ್ಟೇನೆ ಪೂರಿ ಒಂದೇ ತರ ಇರುತ್ತೆ ಪೂರಿ ಮಾಡಿ ಜೊತೆಗೆ ಏನಂತಂದ್ರೆ ಕರ್ಜಿಕಾಯಿ ಕೂಡ ಮಾಡಿ ಆದ್ರೆ ಈ ಮೇಕರ್ ಬೇಕಾಗುತ್ತೆ 399ಕ್ಕೆ ಬದಲಾವಣೆಯತ್ತ ನಿಮ್ಮ ಒಂದು ಕಿಚನ್ ಮೊಬೈಲ್ ಇದ್ಮೇಲೆ ಚಾರ್ಜರ್ ಇರ್ತಲ್ಲ ಹಂಗಿದೆ ಅಡುಗೆ ಮನೆ ಅಂದ್ಮೇಲೆ ಈ ರೀತಿ ಅಂತ ಉತ್ಪನ್ನ ಬೇಕೇ ಬೇಕಾಗುತ್ತೆ 2-in-1 ಅಂದ್ರೆ ಏನು ಪೂರಿ ಮಾಡ್ತೀವಲ್ಲ ಪೂರಿ ಆದ್ಮೇಲೆ ಕರ್ಜಿಕಾಯಿನ ಮಾಡೋದು ಹೇಗೆ ಪದ್ಮ ಅವರು ಇವಾಗ ಅದನ್ನ ಈಸಿ ತುಂಬಾ ಈಸಿ ಫಸ್ಟ್ ರೌಂಡ್ ಪೂರಿ ರೆಡಿ ಆಗ್ತಾ ಇದೆ ರೌಂಡ್ ಪೂರಿನ ಬೇರೆ ಕಂಪಾರ್ಟ್ಮೆಂಟ್ ಅಲ್ಲಿ ಹಾಕ್ತೀರಾ ನಿಮ್ಮ ಫೇವರೇಟ್ ಸ್ಟಫಿಂಗ್ ಡ್ರೈ ಫ್ರೂಟ್ಸ್ ಗುಲ್ಕಂದು ಇಲ್ಲಾಂತ ಏನಾದರೂ ಕೊಬ್ಬರಿ ಇರ್ಬೋದು ಇಲ್ಲ ರವಾ ಸ್ಟಫಿಂಗ್ ಇರ್ಬೋದು ಏನ್ ಬೇಕಾದ್ರೂ ಆ ಸ್ಟಫಿಂಗ್ ನ ಹಾಕ್ಬಿಟ್ಟು ಆಮೇಲೆ ಜಸ್ಟ್ ಪ್ರೆಸ್ ಮಾಡಿ ಅಪ್ಪಪ್ಪ ಈಗ ಬೀಟ್ರೂಟ್ ಕರ್ಜಿಗೆ ನಿಮ್ಮ ಲೈಫ್ ಅಲ್ಲಿ ನೀವು ನೋಡಿದ್ರ ಇಲ್ಲ ನೋಡಿ ಕಲರ್ ಇದೆ ಎಷ್ಟು ಚೆನ್ನಾಗಿದೆ ನೋಡಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಇಂಥದ್ ಕೊಟ್ರೆ ಎಷ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರಲ್ವಾ ನೋಡಕ್ಕೂ ಚೆನ್ನಾಗಿದೆ ಟೇಸ್ಟ್ ಅಲ್ಲೂ ಚೆನ್ನಾಗಿದೆ ಪದ್ಮಾ ಅವರೇ ಏನ್ ಮಾಡ್ತಾ ಇದ್ದೀರಿ ಅದು ಬೀಟ್ರೂಟ್ ಕರ್ಜಿಕಾಯಿ ರೆಡಿ ಆಗಿದೆ ಬಟ್ ನಾನು ಟ್ರೈ ಮಾಡ್ತೇನೆ ಪ್ಲೀಸ್ ಏನಾದರೂ ಗ್ಲಾಸೋ ತಟ್ಟೆ ಏನಾದರೂ ಕೊಟ್ಟಿದ್ರಂತೆ ತಾನೇ ನಾನೀಗ ಈ ಪೂರಿ ಎಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಬಟ್ ಈಗ ನಿಮ್ಮ ಹತ್ರ ಶೇಪ್ ಕರೆಕ್ಟ್ ಆಗಿ ಬರತ್ತಾ ನೋಡಿ ನೋಡಿ ಹೆಂಗ್ ಶೇಪ್ ಬರುತ್ತೆ ಅಂದ್ರೆ ಈ ತರ ಶೇಪ್ ಅಟ್ಲೀಸ್ಟ್ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕು ಎಷ್ಟು ಕರೆಕ್ಟ್ ಆಗಿ ರೌಂಡ್ ರೌಂಡ್ ರೆಡಿ ಆಗಿದೆ ಅದು ಎಷ್ಟು ಸೆಕೆಂಡ್ ಸೆಕೆಂಡ್ ಅಲ್ಲೇ ರೆಡಿ ಆಗ್ಬಿಡುತ್ತೆ ಮನೇಲಿ ಯಾರು ವೇಟ್ ಮಾಡೋ ಅವಶ್ಯಕತೆನೆ ಇಲ್ಲ ಆರಾಮಾಗಿ ನೀವು ಬೇಗ ಬೇಗ ಪೂರಿ ಮಾಡ್ಬಿಟ್ಟು ತಿನ್ಸ್ಬೋದು ಮಳೆಗಾಲದಲ್ಲಂತೂ ಪೂರಿ ಮತ್ತೆ ಇಂಥದ್ದೊಂದು ಬೇಕೇ ಬೇಕು ನೋಡಿ ಎಷ್ಟು ಫ್ಲಫಿ ಫ್ಲಫಿ ಕೂಡ ಆಗಿದೆ ಅಲ್ವಾ ನೋಡೋಕ್ಕೂ ಚೆನ್ನಾಗಿದೆ ನೋಡಿ ಇದರ ಜೊತೆ ಆಲೂಗಡ್ಡೆ ಪಲ್ಯ ಇದ್ರೆ ಸಖತ್ತಾಗಿರುತ್ತೆ ತಿನ್ನಕ್ಕೆ ಅಲ್ವಾ ಕರೆಕ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅವ್ರದ್ದು ಬಾಯಲ್ಲಿ ನೀರು ಬರ್ತಾ ಇದೆ ಅದೆಲ್ಲ ಕೂಡ ನೋಡಿದ ತಕ್ಷಣ ಆನೇಕಲ್ಲಿಂದ ಕರೆಗಳು ಬರ್ತಾ ಇದೆ ಬಿಜಾಪುರಿಂದ ಕೂಡ ಕರೆಗಳು ಬರ್ತಾ ಇದೆ ಟಿಪ್ಟೂರಿಂದ ಕೂಡ ಕರೆಗಳು ಬರ್ತಾ ಇದೆ ನೀವು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ನಿಮ್ಗೋಸ್ಕರ ನಾವು ನೆಡ್ತಾ ಇದ್ದೀವಿ ಸೋನಾಲಿ ಅವರೇ ಈ ಡೀಲ್ನ ಖಂಡಿತವಾಗ್ಲೂ ಶಾಪಿಂಗ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಮಂಡ್ಯದಿಂದ ಕೂಡ ಬಾಗಲಕೋಟೆಯಿಂದ ಕೂಡ ಸೂಪರ್ ರೆಸ್ಪಾನ್ಸ್ ಬರ್ತಾ ಇದೆ ಬೆಂಗಳೂರು ಮೈಸೂರು ಧಾರವಾಡ ಬಿಜಾಪುರ ಆನೇಕಲ್ಲು ಟಿಪ್ಟೂರು ಚಿಕ್ಕಮಂಗ್ಳೂರಿಂದ ಕೂಡ ಕರೆಗಳು ಮೈಸೂರಿಂದ ಕೂಡ ಕರೆಗಳು ಬರ್ತಾ ಇದೆ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಎರಡು ಸೂಪರ್ ಹಿಟ್ ಐಟಮ್ಸ್ ಅಂದ್ರೆ ಪೂರಿ ಪ್ಲಸ್ ಕರ್ಜಿಕಾಯಿ ಆ್ಯಂಡ್ ಆಫ್ ಕೋರ್ಸ್ ಸ್ಟಫ್ ಪೂರಿ ಎಲ್ಲ ಕೂಡ ಮಾಡಕ್ಕೆ ಈ ಪ್ರಾಡಕ್ಟ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ನಿಖಿಲ್ ಅವರೇ ಎಲ್ಲಿಂದ ಆರ್ಡರ್ ಬರ್ತಾ ಇದೆ ನೋಡೋಣ ಚಿಕ್ಕಮಗಳೂರು ಹಿರೇಮಗಳೂರಿಂದ ಬರ್ತಾ ಇದೆ ಕಡಬಾಯಿಂದ ಕಾಲ್ಸ್ ಬರೋದಕ್ಕೆ ಶುರುವಾಗಿದೆ ಕುಮಟಾಯಿಂದ ಕಾಲ್ಸ್ ಬರೋದಕ್ಕೆ ಶುರುವಾಗಿದೆ ನನಗೀಗ ಹಸಿವು ಜಾಸ್ತಿ ಆಗ್ತಾ ಇದೆ ಯಾಕೆ ಯಾಕೆ ಯಾಕೆ
ಬ್ರೋ ಇಷ್ಟೊಂದು ಇಷ್ಟೊಂದು ವೆರೈಟಿ ಮಾಡುವುದಾದ್ರೂ ಮಾಡ್ಬೋದು, ಟ್ರೈ ಮಾಡಬೇಕು. ಟ್ರೈ ಮಾಡೋಕ್ಕೆ ಮನಸ್ಸಿರ್ಬೇಕಾಗತ್ತೆ. ಅದೇ ಒಂದು ಮಣೆ ಇಟ್ಕೊಂಡು ಅದೇ ಪೂರಿನ ಹೊತ್ಕೊಂಡು ಕೂತಿದ್ರ ಸ್ಪೀಡ್ ಮಾಡಿ, ಎಲ್ಲವನ್ನ ಸ್ಪೀಡ್ ಮಾಡಿ, ಜೊತೆಗೆ ರುಚಿ ರುಚಿಯಾಗಿ ಶುಚಿ ಶುಚಿಯಾಗಿ ಮನೆಯಲ್ಲೇ ಮಾಡಿ. ಈಗ ಹಬ್ಬ ಬರ್ತಾ ಇದೆ ಅನ್ಕೊಂಡು ನೀವು ಅವಾಗ ಮಾತ್ರ ಕರ್ಜಿಕಾಯಿ ಮಾಡೋದಲ್ಲ, ಪ್ರತಿದಿನ ಹಬ್ಬ ಮಾಡಿ. ಮಕ್ಕಳು ಬರ್ತಾರೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಕೊಡಿ. ಹೆಂಗಿರುತ್ತಲ್ವಾ ಡಿಫ್ರೆಂಟ್ ಆದಂತ ಪೂರಿ. ಪೂರಿಗೆ ಸ್ಟಫ್ ಎಲ್ಲ ಹಾಕೊಂಡ್ರೆ ಅದು ಸ್ಟಫ್ಡ್ ಪೂರಿ ಆಗುತ್ತೆ. ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ತಿಂತಾರೆ. 399 ಚಿಕ್ಕಲಾಂತಮೊತ್ತಕ್ಕೆ ಬರ್ತಾ ಇದೆ. ಹಾಗಾಗಿ ಅದಕ್ಕೂ ಮುಂಚೆ ಇನ್ನೊಂದು ಹೇಳಬೇಕಾದ್ರೆ ಕರ್ಜಿಕಾಯಿ ಮಾಡೋದು ಹೇಗೆ? ಪೂರಿ ತರ ಮೊದಲು ಅದನ್ನ ಒತ್ಕೋಬೇಕು, ನಂತರ ಸ್ಟಫ್ ಅನ್ನು ಹಾಕ್ಬೇಕು, ಆಮೇಲೆ ಮತ್ತೆ ಅದನ್ನ ಉಂಡೆ ಮಾಡಿಕೊಂಡು ಮತ್ತೆ ನಾವು ಪ್ರೆಸ್ ಮಾಡಿದ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ. ಕರ್ಜಿಕಾಯಿ ಮಾಡಿ, ಪೂರಿ ಮಾಡಿ, ಸ್ಟಫ್ಡ್ ಪೂರಿ ಮಾಡಿ. ಆದ್ರೆ ಅದಕ್ಕೂ ಮುಂಚೆ ಏನ್ ಮಾಡ್ತೀರಾ ಯೋಚನೆ ಮಾಡಬೇಡಿ. ಈ ಕಡೆ ಕಾಲ್ ಮಾಡಿ ಆರ್ಡರ್ ಮಾಡಿ ಅಷ್ಟೇ.